ನಮ್ಮ ರಕ್ಷಕನ ಒಡೆಯನ್ನಾಗಿರೋ ಹೆಸರು ಕೃಷ್ಣ ವಂದನೆಗಳ ಸಸ್ತ ದೇವರೊಂದು ಕರುಣೆ ದೇವರೊಂದು ಪ್ರೀತಿ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪಗಳಿಗೆ ದೇವ್ರ ಕೃತಂಥ ಓಡೋರಾಗಣ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹದರುಗಳೇ ಇವತ್ತಿನ ಒಂದು ವಾಲ್ಯೂಮ್ ನಾವು ಏನು ಮಾಡೋಣ ನಾವು ಶುರು ಮಾಡೋಣ ಕಳೆ ಸತಿಗೆ ನೋಡ್ಬೇಕಾದ್ರೆ ನಾವು ನಮ್ಮ ಸಹೋದರ ಬರೆದಂಥ ಒಂದು ಐದನೇ ವಾಲ್ಯೂಮ್ ಐದನೇ ವಾಲ್ಯೂಮ್ನಲ್ಲಿ ನೋಡ್ಬೇಕಾದ್ರೆ ಸ್ಟಡಿ ನಂಬರ್ ಟು ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ನಮ್ ಮಾಡ್ತಾರೆ ಒಂದು ಚಾಪ್ಟರ್ ನಾವು ಓದ್ತಾ ಇದ್ರೆ ಅದನ್ನು ನೋಡ್ಬೇಕ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಫಾರ್ಟಿ ವರ್ಗು ನಾವೇನ್ ಮಾಡಿದ್ರಿ ಓದಿದ್ರಿ ಆ ಇಂಗ್ಲಿ ಕನ್ನಡದಲ್ಲಿ ಪೇಜ್ ನಂಬರ್ ಸಿಕ್ಸ್ಟೀನ್ ವರ್ಗು ನಾವೇನ್ ಮಾಡಿದ್ರಿ ಓದಿದ್ರಿ ಸೊ ಈ ವಾರ ದ ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್ ಅಂತ ಪೇಜ್ ನಂಬರ್ ಸಿಕ್ಸ್ಟೀನಲ್ಲಿ ಆ ಎರಡನೇ ಕಾಲಮ್ನಲ್ಲಿರೋಂಥ ಎರಡನೇ ಇಂದ ಆರಂಭ ಮಾಡಬೇಕು ಸೊ ಅದರಿಂದ ಕಳೆ ಸತಿ ನೋಡ್ಬೇಕ್ರೆ ಈ ದೇವ್ರ ಯೋಜ ಈ ಯೋಜನೆಗೇನೆ ದೇವ್ರೆ ಯಾವ ಥರ ಒಂದು ಮೂಲಕರ್ತ ಅಂತ ನಾವೇನ್ ಮಾಡಿದ್ರಿ ಅನೇಕ ವಿಚಾರಗಳನ್ನ ನೋಡಿದ್ರಿ ಮತ್ತೆ ತಂದೆಯ ದೇವರು

ಯಹೋವನೆಂಬ ನಾಮವನ್ನು ತಾನೇ ತನ್ನ ಸ್ವಂತಕ್ಕಾಗಿ ಮೀಸಲಿಟ್ಟಿದ್ದಾನೆ ಇದು ಇರುವಾತನನ್ನು ನಿತ್ಯ ನಿರಂತರ ಜೀವಿಸುವಾತನನ್ನು ಸೂಚಿಸುತ್ತದೆ ನಾನು ಯಹೋವನು ಅಬ್ರಹಾಂ ಈಸಾ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನನ್ನಾಗಿ ಕಾಣಿಸಿಕೊಂಡನೇ ಹೊರತು ಯಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ ವಿಮೋಚನಕಾಂಡ ಕಾಂಡ ಆರು ಮೂರು ಎಂದು ಹೇಳುವವನಾಗಿ ಆತನು ತನ್ನನ್ನು ಮೋಷೆಗೆ ಪ್ರಕಟಿಸಿಕೊಂಡನು ತದನಂತರ ಈ ಹೆಸರಿನ ಮೂಲಕವೇ ಆತನು ತನ್ನ ಜನರಿಂದ ಗುರುತಿಸಲ್ಪಟ್ಟನು ಹಳೆ ಹೊಡೆಡಿಕೆ ಉದ್ದಕ್ಕೂ ಈ ಹೆಸರು ನೂರಾರು ಬಾರಿ ಉಪಯೋಗಿಸಲ್ಪಟ್ಟಿದೆ ಆದರೆ ಹೆಚ್ಚಿನ ಆಂಗ್ಲ ವಾಚಕರಿಗೆ ಇದನ್ನು ತಪ್ಪಾಗಿ ಕರ್ತನು ಎಂಬ ತರ್ಜುಮೆ ಮಾಡಿಕೊಡಲಾಗಿದೆ ಯಹೋವನೆಂಬ ಈ ಪವಿತ್ರ ನಾಮವನ್ನು ಮುದ್ರಿಸುವಾಗ ಸಣ್ಣ ಕ್ಯಾಪಿಟಲ್ ಅಕ್ಷರಗಳನ್ನು ಮಾತ್ರವೇ ಉಪಯೋಗಿಸುವುದನ್ನು ನಾವು ಸಹ ಗುರುತಿಸಬಹುದಾಗಿದೆ ಈ ಪ್ರೀತಿ ಸೋದರಿ ನೋಡ್ಬೇಕಾರೆ ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್ ಅಂತ ಅಂದ್ರೆ ಇರುವ ತಾನೇ ಇರುವನು ಅಂತ ಅಂದ್ಬಿಟ್ಟು ಅದರ ನಾವು ಸತ್ಯವೇದಲ್ಲಿ ನೋಡ್ಬೇಕ್ರೆ ದೇವರು ಹೆಸರು ನಮ್ಗೆ ಬೈಬಲ್ ನ ಕೊಟ್ಟಿದ್ಯಾ ಅಂತಂದ್ರೆ ದೇವರು ಹೆಸರು ಬೈಬಲ್ ನಮ್ಗೆ ಮಾಡಿಲ್ಲ ಎಲ್ಲೂ ನಮ್ಗೆ ಕೊಡ್ಲಿಲ್ಲ ಅದರ ಯೋಹೋವಾ ಅಂತಂದ್ಬಿಟ್ಟು ಆ ಒಂದು ಹೆಸ್ರನ್ನ ನಾವು ಮೋಸೆ ಬರ ತನಕ ನಾವು ಏನು ಮಾಡ್ತಾರ ಸತ್ಯವೇ ಎಲ್ಲೂ ನೋಡೋದಿಲ್ಲ ಕಲ್ತಾರೆ ಅದಕ್ಕೆ ನೋಡ್ಬೇಕು ಅಂತೀರಿ ಆದಿಕಾಂಡನ್ ಹಿಡಿದಿರ ಮೋಸೆ ಬರ ತನಕ ಆಲ್ಮೋಸ್ಟ್ ಎಷ್ಟು ಸಾವಿರ ವರ್ಷ ಆಯಿತು ಅಂದ್ರೆ ನಿಯರ್ಲಿ ಟೂ ತೌಸಂಡ್ ಇಯರ್ಸ್ ಏನಾಯ್ತು ಆಯ್ತಲ್ರ ಎರಡು ಸಾವಿರ ವರ್ಷಗಳ ನಂತರನೇ ಏನ್ರಿ ಇಸ್ರೇಲ್ ಜನಗಳಿಗೆ ದೇವರ ಹೆಸರು ಯಹೋವಾ ಅಂತ ಏನು ಮಾಡ್ತಾರೆ ಮೊದಲು ಮೊದಲು ಏನು ಮಾಡ್ತಾರೆ ಮೋಸೆ ಮುಖಾಂತರ ಏನು ಮಾಡ್ತಾರೆ ಡಿಕ್ಲೇರ್ ಮಾಡ್ತಾರೆ ಅಲ್ಲಿವರೆಗೂ ದೇವರ ಹೆಸರು ಏನಪ್ಪಾ ಇತ್ತು ಅಂದ್ರೆ ದೇವ್ರಿಗೆ ಹೆಸರು ಆಕ್ಚುಲಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಪ್ಪಾ ಅಂದ್ರೆ ಇರುವಾತನೇ ಇರುವನು ಅಂತಂದ್ಬಿಟ್ಟೇನ್ರಿ ಅದು ಒಂದು ಟೈಟಲ್ ಅದ್ರ ನೋಡಿ ಇವಾಗ ಟೈಟಲ್ಗೂ ಒಂದು ಏನಿದೆ ವ್ಯತ್ಯಾಸ ಇದೆ ಅಲ್ವ ಒಂದು ಪದವಿ ಅಲ್ವರ ಅಥವಾ ಒಂದು ಒಂದು ಬಿರುದು ಅದು ಮತ್ತೆ ತಮ್ಮ ಒಂದು ಏನಿದೆ ವ್ಯತ್ಯಾಸ ಇದೆ ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ಏನ್ರಿ ಪೊಲೀಸ್ ಆಫೀಸರ್ ಅಂತ ಅಂತ ಹೇಳೋದೇನ್ರಿ ಅಂದ್ರೆ ಅದೊಂದು ಪದವಿ ಅದೊಂದು ಏನ್ರಿ ಒಂದು ಡಿಗ್ರಿ ಅಂತ ಮುಂದೆ ಮಾಡೋದು ಹೇಳ್ಬೋದು ಅದರ ಆದರೆ ಏನ್ರೀ ಅವ್ರ ಹೆಸರು ಅದಾಗಿ ನಂತರ ಬರೋಂಥವ್ರ ಹೆಸರು ಅದರ ಏನೋ ಒಂದು ಇರ್ಬೋದು ಅದರ ಕುಮಾರ್ ಅಂತ ಇರ್ಬೋದು ಅದರ ಅದು ಏನಾಗ್ತದೆ ಅಂದರೆ ಅದು ಅವರ ಹೆಸರು ಸೊ ಹೆಸರಿಗೂ ಈ ಒಂದು ಟೈಟಲ್ಗೂ ಇದೆ ವ್ಯತ್ಯಾಸ ಇದೆ ಅಲ್ವ ಅದಕ್ಕೆ ನೋಡಬೇಕಂದ್ರೆ ದೇವರ ನಾಮನ ದೇವ್ರ ಏನ್ ಮಾಡೋಕೆ ಹೋಗಿಲ್ಲ ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಅದರ ಸೊ ಅದಕ್ಕೆ ದೇವ್ರನ್ನ ಮೊದಲು ಮೊದಲು ಅಡ್ರೆಸ್ ಮಾಡ್ಬೇಕಾದ್ರೆ ಹೆಂಗಪ್ಪ ಅಡ್ರೆಸ್ ಮಾಡೋರು ಅಂತಂದರೆ ಇರುವಾತನೇ ಇರುವನು ಅಲ್ದ್ರಾ ಏನಪ್ಪ ಇದು ಇರುವಾತನೇ ಇರುವಾನೋ ಅರ್ಥ ಅಂತ ನೋಡ್ಬೇಕಾರೆ ಇರುವಾತನೇ ಇರುವನು ಅಂತಂದ್ರೆ ಏನ್ರಿ ಅವ್ರು ಇದ್ದಾರೆ ಅವ್ರು ಇರ್ತಾರೆ ಅಲ್ದ್ರ ಅಷ್ಟೇ ಅದರ ಅವರು ಹೇಗ್ ಬಂದ್ರು ಅವ್ರು ಎಲ್ಲಿಂದ ಬಂದ್ರು ಯಾವಾಗ್ ಬಂದರು ಅಂತಂದೇನಿಲ್ಲ ಅದಗೇನು ಮೂಲಾನೇ ಇಲ್ಲ ಅಂದ್ರ ಸದ್ಗೆ ನೋಡ್ಬೇಕಾರೆ ಏನ್ರಿ ಅವ್ರು ಇದಾರೆ ಮೊದ್ಲಿಂದನೂ ಇದ್ದಾರೆ ಮುಂದಕ್ಕೂ ಕೂಡ ಏನಾಗ್ತಾರೆ ಸದಾಕಾಲ ಯಾವತ್ತು ಎಂದೆಂದಿಗೂ ಅವ್ರು ಇರ್ತಾರೆ ಅಂತಂದ್ಬಿಟ್ಟು ಆ ಪದ್ಧತಿ ಏನ್ರಿ ಅರ್ಥ ಅದಕ್ಕೆ ಇರುವಾತನೇ ಅಂತ ಇರುವನು ಇರುವ ಅಂತ ನನ್ನೇನ್ರಿ ಇದಾರ ಅವರು ಇನ್ನು ಮುಂದಕ್ಕೂ ಕೂಡ ಏನಾಗಿರ್ತಾರೆ ಅವರು ಇರ್ತಾರೆ ಎಲ್ಲರಿಗೂ ಆದಿನೂ ಇಲ್ಲ ಅದಕ್ಕೆ ಅಂತ್ಯನೂ ಇಲ್ಲ ಅಂತ ಬಿಟ್ಟದ್ರ ಸರಿ ಈ ಮೊದಲ್ ಮೊದಲು ಈ ದೇವರ ಹೆಸರನ್ನ ಯಾರಿಗಪ್ಪ ಅಂದ್ರೆ ಮೋಸೆಗೆ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಓದನ ವಿಮೋಚನಾ ಕಾಂಡ ಆರನೇ ಅಧ್ಯಾಯ ಮೂರನೇ ವಾಕ್ಯ ಓದಿ 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 ಅಬ್ರಾಮ್ ಇಶಾಕ್ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳವನಾಗಿ ಕಾಣಿಸಿಕೊಂಡನೇ ಹೊರತು ಯುಗೋನ್ ಎಂಬ ನನ್ನ ಹೆಸರಿನಿಂದ ಅವರಿಗೆ ಕಾಣ್ ಗೋಚರವಾಗಲಿಲ್ಲ ನೋಡ್ರ ಇರುವಾತನೇ ಇರುವನು ಅಲ್ದರ ಸರ್ವಶಕ್ತನಾಗಿರೋ ದೇವರು ಅಂತಂದೇಳ್ಬೇಕ್ರೆ ಆ ಪದಕ್ ಬರದೆ ಅಂದ್ರೆ ಇರುವಾತನೇ ಇರುವನು ಸೊ ಅಬ್ರಾಮ್ ಇಸಾ ಯಾಕೋ ಬಗ್ಗೆ ಕೂಡ ದೇವ್ರ ಹೆಸರು ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ತಿಳ್ಸಕ್ ಹೋಗಿಲ್ಲ ಅಲ್ವ ಏನ್ ಅಬ್ರಾಹಮ್ ಕೇಳಿದ್ರ ದೇವರ ಹೆಸರು ಇಲ್ಲ ಅದರ ಈಸಾಕ್ ಕೇಳ್ದ ಯಾಕೋಬ್ ಕೇಳದ್ನ ಇಲ್ಲವಾ ಅಲ್ದರ ಸೊ ಏನಾಗಿತ್ತು ಅಂದ್ರೆ ಆ ನಂಬಿಕೆ ಇತ್ತು ಇರುವತನೂ ಒಬ್ರು ಇದಾರೆ ಸೃಷ್ಟಿಕರ್ತನ ಇದಾರೆ ಜೀವಂತ ಉಳ್ಳ ಒಬ್ರು ದೇವ್ರ ಇದ್ದಾರೆ ಅವ್ರಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಸೊ ಅಂತ ಒಂದು ದೇವ್ರ ಮೇಲೆ ಏನಾಗಿತ್ತು ಒಂದು ನಂಬಿಕೆ ಇತ್ತು ಮೋಸ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಪೊದೇ ದೇವ್ರು ಕಾಣಿಸ್ಬೇಕಾರ ಆ ಸನ್ನಿವೇಶದಲ್ಲಿ ಏನಾದಾಗಿ ಅಂತ ಹೇಳಂತದ್ದು ಅಲ್ಲರ ಸರಿ ದೇವ್ರೆ ನೀನ್ ಹೇಳ್ತೀವಿ ಇಸ್ರೇಜ್ಗಳ್ಗ ಹೋಗು ಇಜ್ರೇಜ್ಗಳನ್ನ ಬಿಡುಗಡೆ ಮಾಡ್ಕೊಂಬಂತ ಸರಿ ನಾನು ಹೋಗ್ತೀನಿ ನಾನು ಹೋಗ್ಬಿಟ್ಟು ಅದರ ನಮ್ಮ ದೇವ್ರನ್ನ ಕಳ್ಸಿದ್ದಾರೆ ಅದಿಂದ ನಿಮ್ಮನ್ನೆಲ್ಲ ಬಿಡುಗಡೆ ಮಾಡಕ್ಕೆ ನಾನು ಬಂದಿದ್ದೀನಿ ಅಂತ ಜನಗಳು ಹೇಳಿದ್ರೆ ಜನಗಳನ್ನ ಮಾತು ಕೇಳ್ತಾರಾ ಅಂತ ಏನು ಮಾಡ್ತಾರೆ ಮೋಸೆ ಒಂದು ಪ್ರಶ್ನೆ ಕೇಳ್ತಾನೆ ಅಲ್ದಾ ಯಾಕೆ ಮೋಸೆ ಪ್ರಶ್ನೆ ಕೇಳ್ದೆ ಅಂತಂದ್ರೆ ನಾವು ಸತ್ಯವೇದಲ್ಲ ನೋಡಿದ್ರೆ ಮೋಸೆ ಮೊದಲು ಮೊದಲು ಐಗುಪ್ ದೇಶನ ಏನಾಗಿರ್ತಾನೆ ಸರ್ವಾಧಿಕಾರದಲ್ಲಿ ಇರ್ತಾನೆ ಅದರ ಆ ಸರ್ವಾಧಿಕಾರದಲ್ಲಿ ಇರ್ಬೇಕಾದ್ರೆ ಇವನ್ಗೆ ಚೆನ್ನಾಗಿ ಗೊತ್ತಿರ್ತಾರೆ ನಾನು ಐಗುಪ್ ದೇಶದ ವ್ಯಕ್ತಿ ಅಲ್ಲ ನನಗೆ ಯಹುದ್ದಿ ಅಂತ ಚೆನ್ನಾಗಿ ಗೊತ್ತಿರ್ತಾರೆ ಹೀಗೆ ಇರ್ಬೇಕಾದ್ರೆ ಅಪಸ್ಲು ಕೃತಿಗಳು ಅಲ್ಲಿ ಬರ್ತಾರೆ ಆರನೇ ಅಧ್ಯಾಯ ಏಳನೇ ಒಂದು ಒಂದ್ಸತಿ ಅನ್ಯಾಯ ಆಗ್ತದೆ ಯಾರ್ ಅನ್ಯಾಯ ಆಗ್ತದೆ ಯಹುದ್ದೀನ್ಗೆ ಏನಾಗ್ತದೆ ಅನ್ಯಾಯ ಆಗ್ತದೆ ಆ ಯಹೂದ್ದೀನ್ಗೆ ಅನ್ಯಾಯ ಆಗ್ತಾ ಇರ್ಬೇಕಾರೆ ಅಂದ್ರೆ ಯಹುದ್ದೀನ್ ನಡುವೆ ಅವ್ರ ಜಗಳ ಆಡ್ತಾ ಇರ್ಬೇಕಾರೆ ಅಹ್ ಏನ್ ಮಾಡ್ತಾರೆ ಅಂದ್ರೆ ಮುಂಚೆ ನಮ್ಚೆ ಒಬ್ಬ ಅನ್ಯಾಯ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಇವರು ಒಡೆದು ಬಿಡ್ತಾರೆ ಒಡದ್ಬೇಕಾರೆ ಐಗೊಬ್ ದೇಶದ ಏನತಾರೆ ಅವ್ನ ಸತ್ತ ಹೋಗ್ಬಿಡ್ತಾನೆ ಅವ್ನು ಬಿಡ್ತಾನೆ ಮೊಸ ಇದನ್ನ ಅಲ್ಲಿರೋಂಥ ಇಸ್ರೇಲ್ ಜನಗಳು ನೋಡ್ತಾರೆ ಮರುದಿನ ದಿನ ಯಹುದ್ಯರೇ ಜಗಳ ಜಗಳಾಡ್ತಾ ಇದ್ರೆ ಅವಾಗ ಮೋಸ ದಿಸ್ ಹೇಳ್ತಾನೆ ಏನಪ್ಪ ನೀವು ಸಹೋದರ ಆಗಿದ್ರೆ ಯಾಕೆ ಜಗಳಾಡ್ತಾ ಇದ್ರ ಅಂತ ಅಂತ ಹೇಳ್ತಾನೆ ಅವಾಗ ಅವ್ರೇನ್ ಹೇಳ್ತಾರೆ ಏನಪ್ಪಾ ನಿನ್ನೆ ಯಾವ್ತರ ಐ ಗುಪ್ತೇಶನ್ ಒಡ್ದೇ ನೀನ್ ಸಮಾಧಿ ಮಾಡ್ಬಿಟ್ಟು ಅದೇ ನನ್ನ ಒಡೆದು ಸಾಯಿಸ್ಬೇಕಂತಿದ್ಯಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹೇಳಿದ ತಕ್ಷಣ ಭಯ ಬಂದ್ಬಿಡ್ತಾರ ನಮ್ಗೆ ಓ ಇದು ನಾನು ಒಡೆದ್ ಸಾಯ್ಸಕ್ ಇರೋದು ಗೊತ್ತಾಗ್ಬಿಡ್ತು ಹಂಗ ಜನಗಳಿಗೆ ಏನ್ರಿ ನಾನು ಕಾಪಾಡ್ತೀನಿ ಅಂತ ಬರ್ಬೇಕಾರೆ ನಮ್ಮ ಮೇಲೆ ಈ ಥರ ಒಂದು ತಪ್ಪಾಗೆ ಬ್ಲೇಮ್ ಮಾಡ್ತಾ ಇದಾರೆ ಇದು ಇಲ್ಲಿ ಎಲ್ಲರಿಗೂ ಜನಗಳು ಗೊತ್ತಾಗ್ಬಿಡ್ತದೋ ಆಮೇಲೆ ಎಲ್ಲರೂ ನನ್ನ ಕೊಲೆ ಪಾತಕರು ಅಂತಂದ್ಬಿಟ್ಟು ಎಲ್ಲಿ ನನ್ನ ಒಪ್ಪಿಸ್ಕೊಬಿಡ್ತಾರೋ ಅವಾಗ ನನ್ನ ಏನಂತಾರೆ ಐಗುಬ್ ದೇಶದಲ್ಲ ಅಂತ ಸಿಕ್ಕಾಕೊಂಡು ಅವಾಗ ಏನು ಮಾಡ್ತಾರೆ ಈ ಥರ ಹಿಂಸೆ ಕೊಡ್ತಾರೆ ನನ್ನ ಗಲ್ಲಿಗೆರ್ಸ್ಬಿಡ್ತಾರೆ ಅಂತ ಬೈದಿನ ಏನು ಮಾಡ್ತಾರೆ ಓಡೋಗ್ಬಿಡ್ತಾನೆ ಅದರಿಂದ ಇಂಥ ಜನಗಳಿಗೆ ಹೋಗಿ ನಾನು ಹೇಳಿದ್ರೆ ಅರ ಏನಪ್ಪ ದೇವ್ರು ನಾನು ಕಳ್ಸಿ ಕೊಟ್ಟಾರೆ ಬರ್ರಿ ನಿಮಗೆಲ್ಲ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದ್ರೆ ಜನಗಳು ನನ್ನ ಮಾತು ನಂಬ್ತಾರಾ ಖಂಡಿತವಾಗಿ ಏನು ಮಾಡೋದಿಲ್ಲ ನನ್ನ ಮಾತು ನಂಬಲ್ಲ ಅದ್ರಿಂದ ಏನ್ ದೇವ್ರೆ ನೀನು ದಯವಿಟ್ಟು ಕ್ಲಾರಿಟಿ ಕೊಡೋ ಥರ ಏನ್ ಮಾಡೋ ಒಂದು ಕ್ಲೀನ್ ಆಗಿ ಒಂದು ಹೇಳ್ಕೊಡುವ ನೀವು ಜನಗಳ್ ಕೇಳ್ತಾರೆ ಅಲ್ರ ನೀನು ನೀನ್ ಏನಪ್ಪ ನನ್ನ ಬಿಡುಗಡೆ ಮಾಡಕ್ ಬಂದಿದ್ಯಾ ಫಸ್ಟ್ ಟೈಮ್ ಕೇಳಿದಲ್ಲ ಇಬ್ಬರು ಜನಕ್ಕೆ ಏನ್ರೀ ವಾದ ವಿವಾದ ಆಗ್ಬೇಕಂದ್ರೆ ಇಬ್ರು ಜನ ಏನ್ ಮಾಡಿದ್ರು ಕೇಳಿದ್ರು ಅಲ್ರ ಹಂಗಿರ್ಬೇಕಾರೆ ಇವಾಗ ನಾನು ಇಡೀ ಇಸ್ರೇ ಜನನ್ನ ಬಿಡುಗಡೆ ಮಾಡಕ್ ಹೋಯ್ತೀನಿ ಅಂತಂದ್ರೆ ಇಡೀ ಇಸ್ರೇಲ್ ಜನಗ್ ಕೇಳಲ್ವಾ ಜನಾಂಗದವ್ರು ಖಂಡಿತವಾಗ ಏನ್ ಮಾಡ್ತಾರೆ ಕೇಳೇ ಕೇಳ್ತಾರೆ ಅವಾಗ ನಾನು ಏನು ಉತ್ತರ ಕೊಡ್ಲಿ ಹೇಳೋ ದೇವ್ರೆ ನೀನು ಯಾರು ದೇವ್ರ್ ಕಳ್ಸಿ ಅಂತಂದ್ರೆ ಹಿಂಗೆ ಇದಾರಪ್ಪಾ ಇರುವಾತನೇ ಒಬ್ರು ಇದ್ದಾರೆ ಅದ್ರ ಅವ್ರು ಇದಾರೆ ಇದ್ದವ್ರೇ ಇದ್ದವ್ರೆ ಹಂಗೆ ಇದಾರೆ ಜೀವಂತವಾಗಿ ಅವ್ರು ನನ್ನ ಕಳ್ಸೋರೆ ಅಂತಂದ್ರೆ ಈ ಜನ್ಗಳ್ ನಮ್ತಾರ ಖಂಡಿತವಾಗೂ ನಮ್ಮ ಮೊದ್ಲ ಪರಿಹಾಸ ಮಾಡ್ತಾರೆ ಯಾಕಂದ್ರೆ ಐಗೊಬ್ ದೇಶದಲ್ಲಿ ಅಷ್ಟೊಂದು ಹಿಂಸೆ ಏನಾಗಿತ್ತು ಅವ್ರಿಗೆ ಇತ್ತು ಒಬ್ರು ಬಿಡುಗಡೆ ಮಾಡ್ತೀನಿ ಅಂತಂದ್ರೆ ಎಲ್ಲ ಫೇಕ್ ಪ್ರಾಮಿಸಸ್ ತರ ಬಿಡಿತ ಅವ್ರಿಗೆ ಅಂದ್ರ ಬಂದ್ ಬರಿ ಎಲ್ಲ ಬಂದ್ ಸುಳ್ಳು ಹೇಳ್ತಾರೆ ಯಾರೋ ಸರಿಯಾಗಿಲ್ಲ ಹೇಳ್ತಾರೆ ಅವ್ರ ಪಕ್ಕ ನಡ್ಕೋದಿಲ್ಲ ಯಾರು ನಮ್ಮ ಬಿಡುಗಡೆ ಮಾಡ್ತಾ ಉಂಟು ಅವ್ರಿಗೆ ಏನಾಗ್ಬಿಡ್ತಾರೆ ಒಂದು ಜಿಗುಪ್ಸೆ ಆ ಬಿಡ್ತು ಇಂಥ ಟೈಮಲ್ಲಿ ಮೋಸೆಸ್ ಎಸ್ಪೆಷಲಿ ಹೋಗ್ತಾರೆ ಅಂದ್ರೆ ಎಷ್ಟೋ ವರ್ಷ ಇದ್ದು ಓಡೋಗಿರೋನು ತಿರ್ಗಾ ಬಂದು ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಇವ್ನ ಕೈ ಏನೂ ಇಲ್ಲ ಯಾವ ಆರ್ಮಿ ಇಲ್ಲ ಯಾವ ಸೈನ್ಯ ಇಲ್ಲ ಎಂಥದಿಲ್ಲ ಬಲ ಇಲ್ಲ ಎಂಥದಿಲ್ಲ ಯಾರು ಇಲ್ಲಂದ ಜೊತೆಗಿಲ್ಲ ಹಂಗಿರ್ಬೇಕಾದ್ರೆ ಥರ ಅದಕ್ಕೆ ದಯವಿಟ್ಟು ನೀನು ಯಾರೋ ಅಂತ ನೀನು ಹೇಳಿ ಹೇಳಿಂತಂದ್ರೆ ಆವಾಗ ದೇವ್ರು ಫಸ್ಟ್ ಫಸ್ಟ್ ಹೇಳ್ತಾರೆ ಹೇಳ್ತಾರೆ ನಾನು ಸರ್ವಶಕ್ತನಾಗಿರೋ ದೇವರು ಅಂತಾನೇ ಮಾಡಿದೆ ನಾನು ಇದುವರೆಗೂ ನಾನು ಗೋಚರ್ ಇವಾಗ ನನ್ನ ಹೆಸ್ರು ಏನಂದ್ರೆ ಜಹೋವಾ ಅಂತ ಅಂದ್ಬಿಟ್ಟು ಏನು ಮಾಡಿ ಅದನ್ನು ನೀನು ಹೇಳು ಅಂತ ಮಾಡ್ತಾ ಹೇಳ್ತಾರೆ ಅದರ ನಾವು ಬೇಸಿಕ್ ಅಲ್ಲಿ ಓಡದಂಥ ರೀತಿಯಲ್ಲಿ ಜಹೋವಾ ಅಂತ ಕೂಡ ಆಕ್ಚುಲಿ ಅದು ಉಚ್ಚಾರಣೆ ಏನ್ರಿ ಆ್ಯಕ್ಚುಲಿ ಅದು ಉಚ್ಚಾರಣೆ ಮಾಡೋದಕ್ಕೆ ಕೆಲವೊಂದು ಪದಗಳನ್ನ ಮಾಡಿದೆ ಅದರಲ್ಲಿ ಸೇರಿಸಿದ್ರೆ ಆ್ಯಕ್ಚುಲಿ ಜಹೋವಾ ಅಂತ ಕೂಡ ಬರೋದಿಲ್ಲ ನಾವು ಹೀಬ್ರೂ ಭಾಷೆಯಲ್ಲಿ ನೋಡಿದ್ರೆ ಅಲ್ಲಿ ಬರೋಂಥ ನಾಲ್ಕೇ ಪದಗಳು ಅಲ್ರ ಅದು ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿದಾಗ ಬರೋದು ವೈ ಎಚ್ ಡಬ್ಲ್ಯೂ ಎಚ್ ಅಂತ ವೈಎಚ್ ವೈ ವೈಎಚ್ ಉಚ್ಚೆ ಮಾಡ ಅಂದ್ರೆ ಅದನ್ನ ಪದನ ನಾವು ಮಾತಲ್ಲಿ ಹೇಳದಿಕ್ಕಾಗಲ್ಲ ಒಂದು ಪದತ್ತರ ಅಲ್ವರ ಎಚ್ ಅಂತ ಏನಕಾಯ್ತದ ಅದು ಸರಿಯಾಗಿ ಅರ್ಥ ಬರೋದಿಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಏನಪ್ಪಾ ಮಾಡ್ತಾರಂದ್ರೆ ಓವಲ್ಸ್ ಅಂತ ಅಂತ ಹೇಳ್ತಾರೆ ಅದನ್ನ ಸೆಂಟ್ರಲ್ಲಿ ಆ್ಯಡ್ ಮಾಡ್ತಾ ಅವಾಗ ಇದನ್ನ ಉಚ್ಚಾರಣೆ ಮಾಡಕ್ಕೆ ಸೊ ಅದನ್ನ ಉಚ್ಚರ್ಣೆ ಏನಕ್ಕೆ ಅನುಕೂಲ ಆಗ್ತಾರೆ ಬಟ್ ಇನ್ನ ಆ್ಯಡ್ ಮಾಡ್ತಾರೆ ಅಂದ್ರೆ ಆವಾಗ ಏನಾಯ್ತು ವೈ ಆಮೇಲೆ ಅಂತ ಆ್ಯಡ್ ಮಾಡಿದ್ರು ವೈ ಯಾ ಯಾ ಆಮೇಲೆ ಡಬ್ಲ್ಯೂ ಎಚ್ ಅದರ ಇ ಎಚ್ ಇ ಹಾಕಿದ್ರು ಯು ವೇ ಅಂತ ಏನಾಯ್ತು ಬಂತು ಅದರ ಸೊ ಅವಾಗ ವೇ ಅಂತ ಬಂತು ಆಮೇಲೆ ಇದು ಹಂಗೆ ಆ ಭಾಷಾಂತರ ಆಗ್ಬೇಕಾದ್ರೆ ಬೇರೆ ಬೇರೆ ಭಾಷೆಗಳೇನಾಯ್ತು ಹ ಇವಾಗ ಅದೇ ಯಹೋ ಅಂತ ಕೂಡ ಏನಾಯ್ತು ಬರೋದಕ್ಕೆ ಶುರು ಆಯ್ತು ಇವಾಗ ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ನಾವು ನಮ್ಮ ಯೇಸು ಕರ್ತನ್ನ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀರಿ ಜೀಸಸ್ ವೆರಿ ಗುಡ್ ಜೀಸಸ್ ಅದೇ ಕನ್ನಡದಲ್ಲಿ ಯೇಸು ಅದೇ ಆಫ್ರಿಕಾಲ್ ಹೋದ್ರೆ ಯೇಶು ಹಾ ಯೇಸು ಅಂತ ಹೇಳ್ತಾರಲ್ವಾ ನಾವ್ ಯೇಸು ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅಲ್ವರ ಆಮೇಲೆ ತಮಿಳ್ನಾಡುಗೆ ಹೋದ್ರೆ ಏನ್ರಿ ಆ ಯೇಸು ಕರ್ತಾರ್ ಅಲ್ವರ ನೋಡಿ ಅವ್ರ ಉಚ್ಚಾರಣೆ ಏನಾಗಿದೆ ಇವಾಗ ಉಚ್ಚಾರಣೆ ಬೇರೆ ಬೇರೆ ಆಗೋಯ್ತು ಅಂತಂದ್ಬಿಟ್ಟು ಅಯ್ಯೋ ದೇವ್ರು ಅಯ್ಯೋ ನಾನು ನೀನ್ ಹೆಸರು ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ತಾರ ನಿನ್ ಸ್ಪೆಲಿಂಗ್ ಮಿಸ್ಟೇಕ್ ಇದೆ ನಾನನ್ನ ಕನ್ಸಿಡರ್ ಮಾಡಲ್ಲ ಅನ್ಬಿಡ್ತಾರ ಅಂದ್ರೆ ಇಲ್ಲ ಅಲ್ದಾರ ಸೊ ಅದರಿಂದ ಆ ಒಂದು ಏನಂತಾರೆ ಆ ಒಂದು ಸ್ಪಿರಿಟ್ ಏನಿದೆಯೋ ಅಂದ್ರೆ ನೀವು ಹೇಳ್ಬೇಕಾದಂತ ಒಂದು ಉದ್ದೇಶ ಏನಿದೆಯೋ ಅದು ಕರೆಕ್ಟ್ ಆಗಿದೆ ಅಂತ ದೇವ್ರ ಏನ್ಮಾಡ್ತಾರೆ ಉಚ್ಚಾರಣೆ ಸ್ವಲ್ಪ ವ್ಯತ್ಯಾಸ ಬಂದರೂ ಕೂಡ ದೇವ್ರು ಮಾಡ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಲ್ವಾರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾರೆ ನೋಡ್ರಿ ಇವಾಗ ಲೋಕದಲ್ಲಿ ಎಲ್ಲಾರು ದೇವರು ದೇವರು ಅಂತ ಹೇಳ್ತಾರಪ್ಪ ಅವೆಲ್ಲ ನಮ್ಮ ದೇವ್ರಿಗೆನೆ ಹೋಗ್ತದಾ ಅವೆಲ್ಲನೂ ನಮ್ ದೇವ್ರಿಗೆ ಕನ್ಸಿಡರ್ ಆಗ್ತದ ಸರ್ವಶಕ್ತನಾಗಿ ದೇವ್ರಿಗೆನೆ ಹೋಗ್ತದ ಅದು ಇಲ್ಲ ಯಾಕೆ ಬೇರೆ ಬೇರೆ ಅವ್ರ ಮನ್ಸಲ್ಲಿ ಏನೋ ದೇವ್ರು ಇಟ್ಕೊಂಡು ಅವ್ರು ಹೇಳಿತಾರೆ ದೇವರು ಅಂತ ಹಂಗಂತ ಎಲ್ಲ ನಮ್ ದೇವ್ರಿಗೆ ಹೋಗ್ಬಿಡ್ತದ ಅದೇ ಪ್ರಕಾರ ಅಲ್ವರ ಅದೇ ಪ್ರಕಾರನೇ ಏನ್ರಿ ಈ ಸತ್ಯವೇಯದಲ್ಲಿ ಏನ್ರಿ ಈ ವೈ ಎಚ್ ಡಬ್ಲ್ಯೂ ಎಚ್ ನ ಯಾವೇ ಅಂತ ಮಾಡಿದ್ರು ಯಾವೇನೋ ಯಹೋವ ಅಂತ ಮಾಡಿದ್ರು ಅದರ ಅಂದ್ಬಿಟ್ಟು ನಾ ಯೋವಾ ಅಂತ ನಾಮದಲ್ಲಿ ಯೋಚನೆ ಮಾಡಿದ ತಕ್ಷಣ ದೇವರನ್ನ ಕನ್ಸಿಡರ್ ಮಾಡಲ್ಲ ಅಂತಿಲ್ಲ ಅಲ್ದರ ಅದನ್ನ ಮಾತ್ರ ಹೇಳಿದ್ರೆ ಕನ್ಸಿಡರ್ ಮಾಡ್ತಾ ಅಂತ ಕೂಡ ಏನಿಲ್ಲ ಇಲ್ಲ ಆ ಒಂದು ಮನೋಭಾವ ಅದರ ಏನು ಒಬ್ಬ ಸರ್ವಶಕ್ತನಾಗಿ ದೇವ್ರೊಬ್ಬರಿದ್ದಾನೆ ಅಂತ ಅಂದ್ಬಿಟ್ಟು ಇದನ್ನ ಮನೋಭಾವದಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಮನಸ್ಸಿಂದ ನಾವು ಕೇಳ್ಕೊಂಡ್ರೆ ಖಂಡಿತವಾಗೋ ದೇವ್ರು ಏನಾಗ್ತಾರೆ ನಮಗೆ ಪ್ರತಿಫಲ ಕೊಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಹೇಳ್ಬೇಕಾರೆ ಇದು ಇಂಗ್ಲೀಷಲ್ಲಿ ಬೈಬಲಲ್ಲಿ ನೋಡ್ಬೇಕಾರೆ ಕನ್ನಡದಲ್ಲಿ ಅಟ್ಲೀಸ್ಟ್ ಹಾಕಿದ್ದಾರೆ ಅದರ ಹಾಂ ಆದಿಯಲ್ಲಿ ದೇವರು ಏನ್ರಿ ಭೂಮಿ ಆಕಾಶ ಸೃಷ್ಟಿ ಮಾಡಿದ್ರು ನೋಡಿ ಆದಿ ಕಾಂಡದಲ್ಲಿ ಏನಾಯ್ತು ಹಾಂ ಆ ದೇವರು ದೇವರು ಅಂತ ಬಂತ ಅಲ್ಲ ಹಂಗೆ ನೀವು ಸ್ವಲ್ಪ ಹಂಗೆ ಹೋಗ್ತಾ 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 ಏನ್ರಿ ಹಾಂ ನಾವು ಯಾರ ಬಗ್ಗೆ ಹೇಳ್ಬೇಕಾರೆ ಹಾಂ ನೋವನ ಬಗ್ಗೆ ಹೇಳ್ಬೇಕಾರೆ ಹ ಅದರ ನೆಕ್ಸ್ಟ್ ಅಬ್ರಾಂ ಬಗ್ಗೆ ಹೇಳ್ಬೇಕಾರೆ ಹ ದೇವ್ರು ಪೊದೆಲಿ ಕರ್ದ್ರು ಅಂತ ಬರ್ತದ ಹ ದೇವ್ರು ಅಬ್ರಾಮ್ ಹತ್ರ ಮಾತಾಡೋದು ಅಂತ ಬರ್ತದ ಹೇಳ್ತಾರೆ ಯಹೋವನು ಅದರ ಮಂಬ್ರೇ ತೋಪಿನಲ್ಲಿ ಯಹೋವನು ಅದರ ಯಹೋವ ಅಂತ ಏನ್ ಮಾಡುದು ಆಕಾಕೆ ಪದಗಳನ್ನ ಶುರು ಮಾಡ್ತದ ಕನ್ನಡದಲ್ಲಿ ಅದರ ಕನ್ನಡದಲ್ಲಿ ಒಂದೇ ಭಾಷೆ ಅಲ್ರಿ ಎಲ್ಲಾ ಕಡೆ ಯಹೋವ ಯಹೋವ ಯಹೋವಾ ಅಂತ ಹಾಕಿರೋದು ಅದರ ಅದು ದೊಡ್ಡ ಗಲಾಟೆ ಆಗಿತ್ತು ಒಂದ್ ಕಾಲದಲ್ಲಿ ನನ್ನೆಲ್ಲ ಊಟಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಹೇಳಿದ್ರಿ ಅಷ್ಟೇ ಅದರ ಆದರೆ ನಮ್ಮ ಇಂಗ್ಲೀಷ್ ಬೈಬಲಲ್ಲಿ ನೋಡಿದೆ ಅಂತಂದರೆ ಎಲ್ಲೂ ಏನಿಲ್ಲ ಈ ಪದಗಳನ್ನ ತೆಗೆದಾಕ್ಬಿಟ್ರು ತೆಗೆದ್ಬಿಟ್ಟು ಏನು ಇಂಗ್ಲೀಷ್ ಅಲ್ಲಿ ಲಾರ್ಡ್ ಕ್ಯಾಪಿಟಲ್ ಎಲ್ ಕ್ಯಾಪಿಟಲ್ ಓ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಡಿ ಅಂತ ಮಾಡ್ಬಿಟ್ರು ಹಾಕ್ಬಿಟ್ರು ಅಲ್ಲರೂ ಯಾವ್ದಿಗೆ ಇವಾಗ ಓದೋರ್ಗೆ ಏನಾಗ್ಬಿಡ್ತಾರೆ ಹಾ ನ್ಯೂ ಟೆಸ್ಟಿಮೆಂಟ್ ಲಾರ್ಡು ಓಲ್ಡ್ ಟೆಸ್ಟಿಮೆಂಟ್ ಲಾರ್ಡೋ ಇಬ್ರು ಏನ್ರಿ ಒಂದೇ ಅಂದ್ರೆ ಜೀಸಸ್ ದೇವರು ಅಂತ ಈ ತತ್ವ ಏನಾಗ್ಬಿಡ್ತು ತಲೆಯಿಂದ ಕೂತ್ಕೊಂಡ್ಬಿಡ್ತವೆ ಅಲ್ವರ ಸೊ ಈ ರೀತಿ ಏನ್ರಿ ಆಕ್ಚುಲಿ ಏನ್ರಿ ಇರುವ ಇರುವಂತ ಪದ ಅರ್ಥ ಇದು ಇದು ಈ ರೀತಿ ಏನಾಗಿದೆ ಸತ್ಯವೇದಲ್ಲಿ ಟ್ರಾನ್ಸ್ಲೇಷನ್ ಮಾಡಲ್ಪಟ್ಟಿದೆ ಅಲ್ವರ ಸರಿ ಅದಕ್ಕೆ ನೋಡಿ ಅದೊಂದು ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಚಿಕ್ಕ ಒಂದು ಹೇಳ್ಲ ಏನು ಅದು ಓದ್ಬಿಡೋಣ ಈ ರೀತಿಯಲ್ಲಿ ದೇವರು ಇಸ್ರಾಯೇಲರಿಗೆ ಮೊದಲನೇ ಆಜ್ಞೆಯನ್ನು ನೀಡಿದಾಗ ಯಹೋವನೆಂಬ ನಿನ್ನ ದೇವರು ನಾನೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಾರದು ಪೂಜೆ ಮಾಡಲೂ ಬಾರದು ನಾನು ನನಗೆ ಸಲ್ಲತಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸೆನು ವಿಮೋಚನ ಕಂಡ ಇಪ್ಪತ್ತು ಎರಡರಿಂದ ಐದು ನೋಡಿರಿ ಎಂದು ಅಪ್ಪಣೆ ಕೊಟ್ಟನು ಅವಾಗ ಕೆಲವೊಂದು ನೋಡಿರ್ತೀನಿ ವಿಮೋಚನಾ ಕಂಡ ಇಪ್ಪತ್ತನೇ ಅಧ್ಯಾಯ ಎರಡರಿಂದ ಐದು ಇದನ್ನ ಏನಕ್ಕೆ ಮಾಡಿದ್ರು ಇದು ಒಂದು ಕಾರಣನೇ ನೋಡಿ ಓದೋಣ ವಿಮೋಚನಾ ಕಂಡ ಇಪ್ಪತ್ತನೇ ಅಧ್ಯಾಯ ಎರಡರು ಮತ್ತೆ ಐದು ಎರಡರಿಂದ ಐದು ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋವನು ಎಂಬ ನಿನ್ನ ದೇವರು ನಾನೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಲೂ ಬಾರದು ಪೂಜೆ ಮಾಡಲೂ ಬಾರದು ನಿನ್ನ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ನೋಡ್ರಿ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಏನ್ರಿ ಯು ಸರ್ ಜ್ಯ ನೋಡ್ಬೇಕ್ರೆ ದೇವರಿಗೆ ಸಲ್ಲತಕ್ಕ ತಕ್ಕ ಬೇರೆಗೆ ಬೇರೆಗೆವ್ರಿಗೆ ಏನ್ರಿ ಮಾಡಲ್ಲ ಸಲ್ಲತಕ್ಕದಿಲ್ಲ ತಕ್ಕದಿಲ್ಲ ದೇವ್ರು ಕೊಡೋ ಗೌರವನ ಬೇರೆಯವ್ರಿಗೆ ಏನು ಮಾಡೋದಿಲ್ಲ ಕೊಡೋದಿಲ್ಲ ಅಂತ ಮಾಡ್ತಾರೆ ದೇವರು ಬಹು ಸ್ಪಷ್ಟವಾಗಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅದರ ಸರಿ ಇಲ್ಲಿ ವಿಮೋಚನ ಕಂಡು ನೋಡ್ಬೇಕು ಹೇಳ್ತಾರೆ ನಾನಲ್ಲದೆ ನಿಮಗೆ ಬೇರೆ ಯಾವ ದೇವ್ರುಗಳು ಏನಾಗಿರಲ್ಲ ಇರೋದಿಲ್ಲ ಅದರ ನನ್ನ ಬಿಟ್ರೆ ದೇವ್ರನ್ನ ಏನು ಮಾಡ್ಬಿಡ್ದು ಬೇರೆ ಯಾವ ದೇವ್ರನ್ನ ನೀವು ಪೂಜಿಸಬಾರ್ದು ಅಂತ ಹೇಳ್ಬೇಕ್ರೆ ಏನು ಮಾಡ್ಬಿಟ್ರು ಅಂತಂದ್ರೆ ಎಲ್ಲಿ ನಾವು ದೇ ಆಮ್ಲೆ ಹಂಗೆ ಕೆಡೆ ನೀವು ಹಂಗೆ ಓದ್ಕೊಂಡ್ಬಂದ್ರೆ ಕೆಡೆ ಏನು ಹೇಳ್ತಾರೆ ದೇವ್ರ ನಾಮವನ್ನು ವೀನವಾಗಿ ಏನು ಮಾಡ್ಬಿಡಿ ಉಚ್ಚರಿಸ್ಬಿಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಇದರಿಂದ ಏನು ಮಾಡ್ಬಿಟ್ರು ಅಂದರೆ ಎಲ್ಲಿ ನಮಗೆ ಗೊತ್ತಿಲ್ಲದ್ರೆ ನಾವು ಏನ್ರಿ ಈ ದೇವ್ರ ನಾಮನ ಈ ಫ್ರೀಕ್ವೆಂಟಾಗಿ ಬೈಬಲ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದನ್ನ ಒಂಥರ ಕೇರಳ ಎಲ್ಲಿ ಯೂಸ್ ಮಾಡ್ಬಿಡ್ತೀರೋ ಅಂತಂದ್ಬಿಟ್ಟು ಇಂಗ್ಲೀಷ್ರು ಏನು ಮಾಡಪ್ಪ ಅಂದರೆ ಈ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ತುಂಬ ಒಂದು ಒಂದು ರೀತಿಲಿ ಒಂದು ಒಳ್ಳೆಯ ಉದ್ದೇಶದಿಂದನೇ ಏನ್ರಿ ಒಂದು ಒಂದು ಗಂಭೀರತೆ ಇರಬೇಕು ಒಂದು ದೇವ್ರ ಭಯ ಭಕ್ತಿ ಇರಬೇಕು ಅಂತ ಏನು ಮಾಡೋದು ಅಂದರೆ ಎಲ್ಲ ಕಡೆ ಬಂದ್ಬಿಟ್ಟು ಏನ್ರಿ ಯಹೋವಾ ಅಂತಕೋ ಬದಲು ಅಥವಾ ಸರ್ವಶಕ್ ಚೆನ್ನಾಗಿರೋ ದೇವರು ಅಥವಾ ಗಾಡ್ ಅಂತ ಹಾಕೋ ಬದ್ಲು ಏನ್ರಿ ಸಿಂಪಲ್ ಆಗಿ ಗಾಡ್ 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 ಅಂತ ಏನ್ ಮಾಡ್ಬಿಟ್ರಲ್ಲ ಹಾಕೋದಕ್ಕೆ ಶುರು ಯಾಕಂದ್ರೆ ಏನ್ರೀ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಕ್ರಿಶ್ಚಿಯನ್ಸ್ ಒಬ್ರನ್ನೊಬ್ರನ್ನ ಮೀಟ್ ಮಾಡಿದ್ರೆ ಏನ್ ಕೇಳ್ತಾರೆ ಫಸ್ಟ್ ನಾವೆಲ್ಲ ಏನು ಮಾಡ್ತೀವಿ ಒಬ್ಬ ವಿಶ್ ಮಾಡ್ಬೇಕ್ರೆ ಯಾವ ಅಡ್ರೆಸ್ ಮಾಡ್ತೀರಿ ಬ್ರದರ್ ಸಿಸ್ಟರ್ಸ್ನ ನಮಸ್ತೆ ಅದೇ ನೀವು ಬ್ಯಾಬಲ್ ಅಲ್ಲಿ ನೋಡ್ಬೇಕ್ರೆ ನಮ್ಮ ಬೇಸಿಕ್ ಕ್ಲಾಸಿಗೆ ಬಂದ್ ಕೂತ್ಕೊಳ್ಳಿನಿ ಎಲ್ಲ ಬರೀತ ಹೇಳೋದೇನ್ರಿ ಫಸ್ಟ್ ಅದರ ಏನಕ್ಕೋ ಸಿಕ್ಕಿರ್ತಾರೆ ಸಿಕ್ಕಿದ್ರೆ ಮಾತಾತ್ರಿ ನೋಡೋದು ಪ್ರೇಜ್ ಲಾಡ್ ಅಂತ ಅನ್ನೋದು ಇದು ಒಳ್ಳೇದು ಒಂದ್ ರೀತಿಯಲ್ಲಿ ಉದ್ದೇಶ ನನಗೆ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ಯಾಕಂದ್ರೆ ನಮ್ಮ ಒಂದು ಸೋದರ ಭೇಟಿ ಮಾಡೋಕೊಟ್ಟಿದ್ರೆ ಒಳ್ಳೆ ಸೋದರು ಇದೇನಾಗ್ಬಿಡ್ತಾರೆ ಅಂತಂದ್ರೆ ಇದ್ರ ಅಭ್ಯಾಸ ಆಗಿ ಆಗಿ ಎಲ್ಲಿ ಹೋದ್ರು ಸರಿ ಏನ್ರಿ ಹಾ ಸಿಗ್ ಸಿಗದವ್ರನ್ನ ಹಾ ಇವಾಗ ಏನಾಗ್ಬಿಡ್ತೀವಿ ಫ್ಯಾಷನ್ ಆಗ್ಬಿಡ್ತೇವೆ ಬ್ರೋ 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 ಅಂತ ಅಂದ್ಬಿಟ್ಟು ಅದೇನೋ ಅದರ ಎರಡು ಬ್ರದರ್ಸ್ನ ನಾವು ಬ್ರದರ್ಸ್ನ ಕರೆದಾಗ ಇವನ್ನೆಲ್ಲ ಶಾರ್ಟ್ ಮಾಡ್ಬಿಟ್ರು ಇವಾಗ ಅದರ ಬ್ರೋ 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 ಮಮ್ಮಿನ ಮಾಮ್ ಮಣ್ಣಾಕ್ಬಿಟ್ರು ಮದರ್ನ ಮಾಮ್ ಮಣಾಕ್ಬಿಟ್ರು ಡ್ಯಾಡಿನ ಡ್ಯಾಡ್ ಮಣ್ಣಾಕ್ಬಿಟ್ರು ಅದೇ ಥರ ಬ್ರದರ್ನ ಮಾ ಬ್ರೋ ಅಂತ ಮಾಡಾಕ್ಬಿಟ್ರು ಎಲ್ಲ ಕಮ್ಮಿ ಮಾಡಿಬಿಟ್ರು ಶಾರ್ಟ್ 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 ಇದೇ ಥರ ಏನಾಗೋಯ್ತು ಅಂದ್ರೆ ಇದು ಫ್ರೀಕ್ವೆಂಟಾಗಿ ಹ್ಯಾಬಿಟ್ ಆಗಿಬಿಟ್ಟಿದೆ ಅಲ್ಲವಾರ ಅದಕ್ಕೆ ನಾನು ಸಾಮಾನ್ಯ ಹೇಳಕ್ ಹೋಗಲ್ಲ ಈ ಬೇಸಿಕ್ ಕ್ಲಾಸ್ ಅಟ್ರಾಕ್ಟ್ ಮಾಡಬೇಕು ಅಂತ ಏನು ಮಾಡ್ತೀವಿ ಏನು ಮಾಡೋಕ್ಕಲ್ಲ ವಿಧಿ ಏನು ಏನ್ ಹೇಳಬೇಕಲ್ಲ ಅದಕ್ಕೆ ಏನಾಗ್ಬಿಡ್ತು ಅಂದ್ರೆ ಇದು ಇದೊಂಥರ ಕಾಮನ್ ಆಗಿಬಿಟ್ಟಿದೆ ಅದರ ಈ ತರ ಒಂದು ಸ್ಪಿರಿಟ್ಟು ಬೆಳಿಬ್ಯಾಡೋ ಅಂತ ಅವಾಯ್ಡ್ ಮಾಡೋದಿಕ್ಕೆ ಏನು ಮಾಡಿದ್ರು ಅಂತಂದ್ರೆ ಈ ಜಹೋವ ಅಂತಂದ್ಬಿಟ್ಟು ಈ ಪದನ ಏನು ಮಾಡ್ತಂದ್ರೆ ಇಂಗ್ಲಿಷ್ ಬೇಕಲ್ಲಿ ಆದಷ್ಟು ಏನ್ ಮಾಡಾಕದ್ರು ಅದರ ಇದು ಏನು ಮಾಡ್ಬಿಟ್ಟ ಅಂದ್ರೆ ಶೇತನು ಒಳ್ಳೆ ಅಡ್ವಾಂಟೇಜ್ ತಗೊಂಡು ನೋಡಪ್ಪ ಎಲ್ಲೈತೆ ಜಹೋವ ಅಂತ ಅವ್ರೇದಿರೋದು ದೇವರೇ ಗಾಡ್ ಅಂತಾನೆ ಕೊಟ್ಟಿರೋದು ಆ ಗಾಡು ಜೀಸಸ್ ಗಾಡು ಇಬ್ರು ಗಾಡೆ ಗಾಡ್ ಇಸ್ ಈಕ್ವಲ್ ಟು ಗಾಡ್ ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್ ಹೇಳ್ತಾರೆ ಈ ಫಿಕ್ಸ್ ಈಸ್ಕಲ್ ಟು ವೈ ಅಂಡ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಟು ಝಡ್ ಅಂತ ಅಂದ್ಬಿಟ್ಟು ಫಾರ್ಮುಲಾ ಹಾಕ್ಬಿಟ್ರಂತೀನಿ ಅಲ್ವರ ಹಂಗಾಯ್ತದ ಟು ಡ್ಯಾಡಿ ಈಸ್ಕೋಲ್ ಟು ಸನ್ ಅಂತ ಸೊ ಮಮ್ಮಿ ಇಸ್ಕೊಲ್ ಟು ಸನ್ ಅಂತ ಹೇಳೋಕೈತದ ಆತರ ಆಗೋಯ್ತು ಫಾರ್ಮುಲಾ ಇವ್ರದ್ದು ಅಲ್ವಾರ ಇದಕ್ಕೆ ಟ್ರಿನಿಟಿ ಅನ್ನೋ ಕಾನ್ಸೆಪ್ಟ್ ಏನಾಗಿದ್ದು ಅವಾಗ ಬಂದಿದ್ದು ಅಲ್ವಾರ ಅದೇ ನೋಡ್ಬೇಕಾರೆ ನಿಮ್ರೋದ್ ನಾವು ಹೇಳಿದ್ರೆ ಬೇಸಿಕ್ಲಾಸ್ ಅಂತ ಅಂತಿಲ್ಲ ನಿಮ್ರೋದ್ ಹಾ ನಿಮ್ರೋದ್ ಕಾಲದಲ್ಲಿ ಏನಾಗಿದ್ದು ಇದೆಲ್ಲ ಉತ್ಪತ್ತಿ ಆಗಿದ್ದು ಅದರ ನಿಮ್ರೋದ್ ಕಾಲದಲ್ಲಿ ಏನಿಲ್ಲ ಧರ್ಮಶಾಸ್ತ್ರ ಎಂತ ಮನಸ್ಸಾಕ್ಷಿ ಪ್ರಕಾರ ಇರ್ತಾ ಇದ್ರು ಸಿಗ್ ಸಿಗ್ದನ್ನ ಮದುವೆ ಮಾಡ್ಕೊಂತ ಇದ್ರು ಆ ಕಾಲದಲ್ಲಿ ಏನಾಗಿತ್ತು ಅದಲ್ಲ ಅದು ಇತ್ತು ಅಲ್ವರ ಆದ್ರೆ ದೇವ್ರು ಬರ್ತಾ 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 ಅದನ್ನೇನ್ ಮಾಡ್ತಾವ್ ಬಂತ ಬರ್ತಾ ತೆಗಿತಾ ಬರ್ತಾ ಇದ್ರು ಅದಕ್ಕೆ ನಿಮ್ರದ್ ತನೆ ತಿಳ್ಕೊಂಡ ತಕ್ಷಣ ನಿಮ್ರೋದ್ ಏನಾಗ್ತಾನೆ ರಾಜ ಹಾಕ್ಬಿಡ್ತಾನೆ ಅವ್ರ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಹಾ ನನ್ ಮಗ ರಾಜ ಅದ ನಾನ್ ರಾಣಿ ಆಗಿರಲ್ವಲ್ಲ ಅದಕ್ಕೆ ಏನ್ ಅಂದ್ರೆ ಅವ್ರ ಅಮ್ಮನೇ ಮಗನ ಏನ್ ಮಾಡ್ತಾನೆ ಹಾ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ ಅಲ್ವರ ಮದುವೆ ಮಾಡ್ಕೊಂಡು ಅವ್ರಿಗೊಂದು ಸಂತಾನ ಏನ್ ಮಾಡ್ತಾರೆ ಉತ್ಪತ್ತಿ ಮಾಡ್ತಾ ಅದೇನ ಅಂದ್ರೆ ಅಪಾನು ಇವನೇ ಮಗನೂ ಏನ್ರಿ ಇವನೇ ಹಾಕ್ಬಿಡ್ತು ಆಗ್ಬಿಡ್ತು ಕನ್ಫ್ಯೂಷನ್ ಇದು ಅಸಹ್ಯ ಇದು ದೇವ ದೃಷ್ಟಿಯಲ್ಲಿ ಇಷ್ಟ ಇಲ್ದಿರಂತ ಕೆಲಸ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಓ ಭಾಷೆ ಈ ತರ ಇದ್ರೆ ತಾನೇ ನೀವು ಮಾಡೋದು ಎಲ್ಲ ಒಟ್ಟಿಗಿರೋದು ಒಟ್ಟಿಗೆ ಒಂದೊಂದು ರೀತಿಯಲ್ಲಿ ನಿಮ್ ನಿಮ್ನೆ ಕಲ್ಪನೆಗಳು ಮಾಡ್ಕೊಳೋದು ನಿಮ್ ನಿಮ್ದಂತ ರೀತಿಯಲ್ಲಿ ಈ ದ ಈ ಮನಸ್ಸಾಕ್ಷಿಯಲ್ಲಿ ಒಂದು ಧರ್ಮಶಾಸ್ತ್ರ ಕೊಟ್ಟಿರೋದು ಸರಿ ಅದನ್ನೇನ್ ಕೊಟ್ಟರು ಕಡೆಗಣಿಸ್ಬಿಟ್ರು ಅದರ ಮನಸ್ಸಾಕ್ಷಿ ನೋಡಿ ಇವಾಗ ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಮನಸ್ಸಾಕ್ಷಿ ತುಂಬಾ ಸೆನ್ಸಿಟಿವ್ ಆಗಿತ್ರಿ ಆ ತಮ್ಗೆಲ್ಲ ಹೇಳ್ಬೇಕಾದ್ರೆ ಇದನ್ನ ನಮ್ಮ ಸ್ವಲ್ಪ ಥಾಟ್ ಇದೆ ಜಸ್ಟ್ ಥಿಂಕ್ ಮಾಡಿ ನಮ್ಮ ಸೋದರು ಕೂಡ ಇದು ಬುಕ್ಸ್ ಅಲ್ಲಿ ಹೇಳ್ತಾರೆ ಅದರ ನೋಡಿ ಆದಾಮು ಸಾಯ್ಬೇಕಾರೆ ಒಂಬೈನೂರ ಮೂವತ್ತು ವರ್ಷ ತಗೊಂಡ ಸಾಯಕ್ಕೆ ಅಂತ ಹೇಳ್ತಾರೆ ಅದರ ಅದೇ ತರ ನೋವಾ ಒಂಬೈನೂರ ಐವತ್ತು ವರ್ಷ ಅಂತ ನೋಡ್ತೇವೆ ಮೆತ್ರಿ ಸಲ ಒಂಬೈನೂರ ಅರವತ್ತೊಂಬತ್ತು ವರ್ಷ ಅಂತ ನೋಡ್ತಿದ್ರ ಸರಿ ಏನಕ್ಕೆ ಇಷ್ಟು ವರ್ಷ ತಗೊಂಡ್ರು ಸಾಯದಕ್ಕೆ ಅಂತಂದ್ರೆ ಅವರಲ್ಲಿ ಈ ಪಾಪ ಬರದಿಕ್ಕೆ ಅಷ್ಟು ನಿಧಾನ ಏನ್ರಿ ಲೇಟ್ ಆಯ್ತು ಇವಾಗ ನಾವು ಎಷ್ಟು ಫಾಸ್ಟ್ ಆಗಿ ಸಾಯ್ತೀರಿ ಅಂತಂದ್ರೆ ಅಷ್ಟು ಫಾಸ್ಟ್ ಆಗಿ ನಮ್ಮಲ್ಲಿ ಏನಾಗಿದೆ ಪಾಪ ಇದೆ ಪಾಪ ಕೊಡೋಂಥ ಸಂಬಳ ಏನ್ರಿ ಮರಣ ಎಷ್ಟು ಪಾಪ ಮಾಡ್ತಿರೋ ಅಷ್ಟು ಬೇಗ ನಮ್ಗೆ ಏನಾಗ್ತದೆ ಸಂಬಳ ಜಾಸ್ತಿ ಬರ್ತದೆ ಅದರ ಇವಾಗ ಎಷ್ಟು ವರ್ಕ್ ಜಾಸ್ತಿ ಮಾಡಿದ್ರೆ ಸಂಬಳ ಹೆಂಗೆ ಜಾಸ್ತಿ ಬರ್ತಿರೋ ಅದೇ ತರ ನಾವು ಜಲ್ದಿ ಸಾಯ್ತಾ ಇದ್ರೆ ಅಂದ್ರೆ ಮೀನಿಂಗು ಓ ನಾವು ಜಲ್ದಿ ಪಾಪ ಏನಾಗ್ತದೆ ನಮ್ಮಲ್ಲಿ ಹಾಂ ತುಂಬಿಕೊಂಡಿದೆ ಪಾಪದ ಕೂಡ ತುಂಬತೈತಿ ಅಂತ ಆ ಕಾಲದಲ್ಲೇ ಅವರೆಲ್ಲ ಅಷ್ಟು ವರ್ಷ ಬದುಕ್ತಾ ಇದ್ರೆ ಒನ್ ಆಫ್ ದ ರೀಸನ್ಸ್ ಏನು ಅಂದ್ರೆ ಅವರು ದೇವ್ರ ವಿರುದ್ಧಾಗೆ ಪಾಪಗಳನ್ನ ಮಾಡೋದಿಕ್ಕೆ ತುಂಬಾ ಏನು ರೀ ಕಷ್ಟವಾಗ್ತಾಯಿತ್ತು ಅವ್ರಿಗೆ ಇವಾಗ ನಮಗೆಲ್ಲ ಏನಿದೆ ಅಂದ್ರೆ ಮನ್ಸಾಕ್ಷಿ ಹೇಳ್ತಾರೆ ಏಯ್ ತಪ್ಪಾಗ್ತಾ ಇದೆ ಮಾಡ್ಬಿಡ ಅಂತಂದ್ರು ನಾವೇನು ಮಾಡ್ತೀರಿ ಅದನ್ನ ನಾವು ಮನ್ಸಾಕ್ಷಿ ಮೂಲೆಗೆ ಇಟ್ಬಿಟ್ಟು ನಮ್ಮ ಕೆಲಸ ನಾವು ಏನು ಮಾಡ್ತಾ ಇದ್ರಿ ಧರಾಳಾಗೆ ರಾಜವಾಗಿ ಮಾಡ್ತಾನೆ ಇರ್ತೀರಿ ಏನು ಚಿಂತೆ ಮಾಡಿದಿರ ಅವಾಗ ಏನಾಯ್ತಾರೆ ಅಂದ್ರೆ ನಮ್ಮಲ್ಲಿ ಆ ಪಾಪ ಏನಾಗ್ತಾರೆ ಫ್ರೀಕ್ವೆಂಟಾಗಿ ಆಗಿ ತುಂಬ್ತಾರೆ ಅದರಿಂದ ಮನುಷ್ಯನ ಅದ್ರಿಂದ ಮನುಷ್ಯನಾಯ್ಸ್ರೆ ತುಂಬಾ ಫಾಸ್ಟ್ ಆಗಿ ಊಟ ಆಯ್ತದೆ ಅಲ್ವರ ಆದ್ರೆ ಆ ಕಾಲದಲ್ಲಿ ಹಂಗಲ್ಲ ದೇವರದಾಗ ವಯೋಲೇಷನ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಯ್ತಾವ್ ಅಂದ್ರೆ ಅವರೆಲ್ಲ ದೇವ್ರ ವಿಚಾರಲ್ಲ ಅಷ್ಟು ಸೆನ್ಸಿಟಿವ್ ಆಗಿದ್ರು ಇವಾಗ ವ್ಯವಸ್ಥೆ ಮಾಡ್ರಿ ಇದೇ ಥರ ನಿಮ್ಮ್ರೋದ್ ಕಾಲಲ್ಲಿ ಕೂಡ ಏನಾಗಿತ್ತು ಎಲ್ಲ ತುಂಬ ಸೆನ್ಸಿಟಿವ್ ಆಗಿದ್ರು ಅಂದ್ರೆ ಮನುಷ್ಯನ ಆಯ್ಸುಗಳು ಏನಾಗಿತ್ತು ತುಂಬ ದೀರ್ಘಕಾಲ ಇತ್ತು ಯಾವಾಗ ಏನ್ರಿ ಇವೆಲ್ಲ ಮನುಷ್ಯ ಒಂದೊಂದು ಆಗ್ ಮೀರಿ 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 ಹೋಗೋದಕ್ಕೆ ಶುರು ಮಾಡೋದು ಮನುಷ್ಯಾಕ್ಷಿ ಏನಾಯ್ತು ಒಡೆದಿಕ್ಕೆ ಶುರು ಆಯಿತು ನೋಡಿ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದೇನಾಗ್ಬಿಡ್ತು ಅಂದ್ರೆ ಹ್ಯಾಬಿಟ್ ಆಗಿಬಿಡ್ತು ಅದರ ಇವಾಗ ಸುಳ್ಳು ಹೇಳ್ಬಾರ್ದು ಅಂತ ದೇವ್ರು ಹೇಳದಕ್ಕಿಂತ ಮುಂಚೆನೆ ಅವರಲ್ಲಿ ಏನಾಗಿತ್ತು ನಾವು ನಿಷ್ಠಾವಂತನಾಗಿರಬೇಕು ಸುಳ್ಳು ಹೇಳ್ಬಾರ್ದು ನಿಷ್ಕಳಂಕವಾಗಿರಬೇಕು ಯಥಾರ್ಥವಾಗಿರ್ಬೇಕು ಅಂತ ಒಂದು ಗುಣಗಳೇನಾಗಿತ್ತು ಏನಾಗಿತ್ತು ಅವರಲ್ಲಿ ಹಾಂ ಇತ್ತು ಆದರೆ ಸತಿ ಈ ಮನಸ್ಸಾಕ್ಷಿ ಮೀರಿ ಒಂದು ತಪ್ಪು ಮಾಡಿದಾಗ ಏನಾಯಿತು ಸ್ವಲ್ಪ ಧೈರ್ಯ ಬರ್ತದೆ ಅದರ ಆಮೇಲೆ ನೆಕ್ಸ್ಟ್ ಟೈಮು ಇನ್ನು ಸ್ವಲ್ಪ ಧೈರ್ಯ ಬರ್ತದೆ ತರ್ಡ್ ಟೈಮು ಇನ್ನೊಂದು ಸ್ವಲ್ಪ ಧೈರ್ಯ ಬರ್ತದೆ ಹಂಗೆ ಹೋಯ್ತಾ 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 ಏನಾಗ್ಬಿಡ್ತಾರೆ ಧೈರ್ಯ ಜಾಸ್ತಿ ಆಗ್ಬಿಡ್ತಾರೆ ಅವಾಗ ಏನಾಗ್ಬಿಡ್ತದೆ ಅಂದರೆ ಈ ಸುಳ್ಳು ತುಂಬಾ ಕಾಮನ್ ಆಗ್ಬಿಡ್ತಾರೆ ತಲೆ ಹೊಡೆದಂಗೆ ಏನು ಮಾಡ್ತೀರಿ ಹೊಡೆದಂಗೆ ಧೈರ್ಯವಾಗಿ ಎದೆ ಮೇಲೆ ತಡ್ಕೊಂಡು ಬೇಕಾದ್ರೆ ಸುಳ್ಳು ಹೇಳೋಕೆ ಶುರು ಮಾಡ್ಬಿಡ್ತೀರಿ ಅವಾಗ ಏನಾಗ್ಬಿಡ್ತಾರೆ ಮನಸ್ಸಾಕ್ಷಿ ವರ್ಕೆ ಆಗಲ್ಲ ಯಾಕೆ ಮನಸ್ಸಾಕ್ಷಿಗೆ ಕೆಲಸ ಮಾಡಕ್ಕೆ ಅವಕಾಶನೇ ಕೊಡಲಿಲ್ವಲ್ಲ ಮನಸ್ಸಾಕ್ಷಿ ಸತ್ತೋಯ್ತು ಈ ರೀತಿ ಲೋಕದಲ್ಲಿ ಏನಾಯ್ತು ಅಂದ್ರೆ ಪಾಪ ಅಭಿವೃದ್ಧಿ ಆಗಿ ಸಿಕ್ಕಾಪಟ್ಟೆ ಡೆವಲಪ್ ಆಗುತ್ತೆ ಅವಾಗ ಏನಾಯ್ತು ಅಂದ್ರೆ ಮನುಷ್ಯ ಅನ್ಬಿಟ್ಟು ದೇವ್ರಿಗೂ ಬೆಲೆ ಇಲ್ಲ ಯಾವ್ದುಗುನೂ ಬೆಲೆ ಇಲ್ಲ ಅದಕ್ಕೆ ಹೊಡ್ ಬೇಕಾದ್ರೆ ಏನಾಗ್ಬಿಡ್ತು ಅಂದ್ರೆ ದೇವ್ರಿಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ ಅದಕ್ಕೆ ಹೊರಡ್ಬೇಕಾದ್ರೆ ಏನ್ರೀ ಈ ಒಂದು ಎಂದ್ರೆ ಕಾಲದಲ್ಲೇನೆ ಏನಾಗಿದೆ ಈ ಒಂದು ಕನ್ಫ್ಯೂಷನ್ ಅಲ್ಲಿ ಹೇಗಿದ್ದ ಅಲ್ಲಿ ಶುರು ಆಗಿದ್ದು ಅದರ ಅದಕ್ಕೆ ದೇವರು ಬೇರೆ ದೇವನೇಬಿಡುತ್ತೆ ನೀವು ಆರಾಧನೆ ಮಾಡ್ಕೋಬಿಡುತ್ತೆ ಸ್ಟರ್ ಓದ್ತೀನಿ ನಂತರದಲ್ಲಿ ಮೋಶಿ ಸಹ ಇಸ್ರಾಯೇಲರೇ ಕೇಳಿರಿ ನಮ್ಮ ದೇವರಾದ ಯಹೋವನು ಒಬ್ಬನೇ ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಧರ್ಮೋಪದೇಶ ಕಾಂಡ ಆರರಲ್ಲಿ ನಾಲ್ಕರಿಂದ ಐದು ಎಂದು ಆಜ್ಞಾಪಿಸಿದನು ಇದು ಸತ್ಯದ ಮೂಲ ತತ್ವವಾಗಿದೆ ಎಂದು ನಮ್ಮ ಪ್ರಭುವಾದ ಯೇಸು ತಾನೇ ಈ ವಾಕ್ ಈ ವಾಕ್ಯ ವೃಂದದಲ್ಲಿ ಹೇಳಿದ್ದಾನೆ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾಗಿದೆ ಎಂದು ಆತನನ್ನು ಪ್ರಶ್ನಿಸಿದಾಗ ಈ ಆಜ್ಞೆಯೇ ಮುಖ್ಯವಾದುದು ಮತ್ತು ಮೊದಲನೆಯದು ಎಂದು ಆತನು ಹೇಳಿದ್ದನ್ನು ನಾವು ನೋಡುತ್ತೇವೆ ಮತ್ತಾಯ ಇಪ್ಪತ್ತೆರಡರಲ್ಲಿ ಮೂವತ್ತಾರರಿಂದ ಮೂವತ್ತೆಂಟು ನಾವು ಪುನಃ ಏಷ್ಯಾಯ ನಲವತ್ತೆಂಟು ಎಂಟರಲ್ಲಿ ನಾನೇ ಯಹೋನು ಇದೇ ನನ್ನ ನಾಮವು ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸೆನು ಎಂದು ಹೇಳಿದ್ದಾನೆ ಯಾವುದೇ ಸಂದರ್ಭದಲ್ಲಿ ಇದು ನಮ್ಮ ಗಮನವನ್ನು ತಪ್ಪಿಸಿಕೊಳ್ಳದಿರಲಿ ಈ ಸಕಾರಾತ್ಮಕವಾದ ಹೇಳಿಕೆಯಲ್ಲಿ ಯಹೋನೆಂಬ ನಾಮವನ್ನು ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣಾದ ಕಾರಣನಾದವನಲ್ಲಿ ಯಾವ ಚಂಚಲತ್ವವಿಲ್ಲ ವ್ಯತ್ಯಾಸದ ಸೂಚನೆ ಇಲ್ಲದ ತಂದೆಯಾದ ಆತನಿಗೆ ಏಕಮಾತ್ರವಾಗಿ ಉಪಯೋಗಿಸಲ್ಪಟ್ಟಿದೆ ಯಹೋನ ಗೌರ್ ಗೌರವಾನ್ವಿತ ಸೇವಕ ಮಗನನ್ನಾಗಿ ಮೆಸ್ಸಿಯನ್ನು ತೋರಿಸುವ ಪ್ರವಾದನೀಯ ಹೇಳಿಕೆಯನ್ನು ಆ ನಂತರವೇ ಮಾಡಿರುವುದನ್ನು ನಾವು ಗಮನಿಸಬೇಕಾಗುತ್ತದೆ ಅದನ್ನು ಹಾಕಿದ್ದ ನಂತರ ಓದೋಣ ಅಲ್ಲರ ಏಷ್ಯಾ ನಲ್ವತ್ತೆರಡನೇ ಇದೆ ಒಂದರಿಂದ ಎಂಟಲ್ಲಿ ಬೇಕಾದ್ರೆ ನಂತರ ಓದೋಣ ಥ್ಯಾಂಕ್ ಯು ಅನಿತಾ ಸರ್ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದರೆ ಏನ್ರಿ ರೀ ಮೋಸಸ್ ಇಸ್ರೇಲ್ ಜನಗಳಿಗೆ ಹೇಳ್ತಾನೆ ಏನು ಹೇಳ್ತಾನೆ ಹಾಂ ಏನು ರೀ ಇಸ್ರೇಲರೇ ಜನಗಳೇ ಕೇಳಿರಿ ನಿಮ್ಮ ದೇವರನಾಗಿರೋಂಥ ಕರ್ತನು ಒಬ್ಬನೇ ದೇವ್ರು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ ಹಂಗಾರೆ ಏನ್ರಿ ಅಲ್ಲೂ ಕೂಡ ಹೇಳ್ಬೇಕಾದ್ರೆ ಒಬ್ಬರೇ ದೇವ್ರು ಅಂತ ಪದ ಏನು ಯೂಸ್ ಮಾಡ್ತಾರೋ ಅದು ಕೂಡ ಏನ್ರೀ ಸೆಲ್ಫ್ ಎಕ್ಸಿಸ್ಟಿಂಗ್ ಒಂದಿಗೆ ಏನು ಮಾಡೋದು ಇರುವಾತನೇ ಇರುವನು ಅಂತ ಒಂದವ್ರಿಗೆ ಏನು ಮಾಡೋದು ಅದನ್ನ ಅದನ್ನು ಯೂಸ್ ಮಾಡೋದು ಏನು ಮಾಡ್ತೀರ ಅಲ್ಲಿ ನೋಡ್ತೀರಿ ಅಲ್ಲರ ಸೊ ಅದಕ್ಕೆ ಯೇಸು ಕ್ರಿಸ್ತು ಇದನ್ನ ಹೊಸ ಹೊರಮೆಯಲ್ಲಿ ಕೋಟ್ ಕೂಡ ಮಾಡ್ತಾರೆ ನೋಡಿ ವಾಕ್ಯನ ಓದೋಣ ಇಲ್ಲಿ ಮ್ಯಾಥ್ಯೂ ಟ್ವೆಂಟಿ ಸೆಕೆಂಡ್ ಚಾಪ್ಟರ್ ತರ್ಟಿ ಸೆವೆನ್ ತರ್ಟಿ ಏಟ್ ಮ್ಯಾಥ್ಯು ಟ್ವೆಂಟಿ ಟು ತರ್ಟಿ ಸೆವೆನ್ ಮತ್ತು ತರ್ಟಿ ಏಯ್ಟ್

ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇದಕ್ಕೆ ಯು ಸರ್ ನೋಡ್ಬೇಕಾರೆ ಯೇಸು ಕ್ರಿಸ್ತ ಕೂಡ ಮಾಡ್ತಾರೆ ಇದನ್ನೇ ಕೊಟ್ ಮಾಡ್ತಾರೆ ಇನ್ನೊಂದು ಮಾರ್ಕಲ್ ಬರ್ಬೇಕಾರೆ ಅಲ್ಲಿ ಏನ್ ಬರ್ತಾರೆ ಅಂತಂದ್ರೆ ಅಹ್ ಇಸ್ರೇಲ್ ಕೇಳಿರಿ ಆ ನಿಮ್ಮ ದೇವರಾಗಿರೋ ಕರ್ತನ ಒಬ್ಬನೇ ದೇವ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೋಟ್ ಮಾಡೋದು ಏನ್ ಮಾಡ್ತಾರೆ ಏಸು ಕ್ರಿಸ್ತು ಮಾಡ್ತಾರೆ ಇವಾಗ ಯೇಸು ಕ್ರಿಸ್ತನೇ ಸರ್ವಶಕ್ತಿನ ದೇವರಾಗಿದ್ದಾರೆ ಅವರೇ ಅವ್ರೇತಿದ್ ನಾ ಕೋಟ್ ಮಾಡಿರೋರು ಖಂಡಿತ ಕೋಟ್ ಮಾಡೋಕೆ ಇಲ್ಲ ಹಂಗೆ ಕೋಟ್ ಮಾಡಿದಾರೆ ಅಂತಂದ್ರೆ ಆ ಸರ್ವಶಕ್ತನಾಗಿರೋ ದೇವರು ಹೋಗೋ ನಮ್ಮ ಕರ್ತನಿಗೆ ಅಂತ ಯೇಸು ಪ್ರಭು ಅಲ್ಲ ಅಂತ ನಮ್ಗೆ ಏನಾಗ್ತದೆ ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಏನಾಗ್ತಾರೆ ನಮ್ಗೆ ಗೊತ್ತಾಗ್ತಾ ಇರೋದು ಅಂದ್ರೆ ಯೇಸು ಕೃಸ್ತನೇ ಒಬ್ಬ ಇರುವ ಆತನೋ ಒಬ್ಬರು ಇರ್ಬೋನು ಅಂತ ಅವ್ರಿಗೆ ಮಾಡ್ತಾರೆ ರೆಫರೆನ್ಸ್ ಏನು ಮಾಡ್ತಾರೆ ಕೊಡ್ತಾರೆ ಅದಕ್ಕೆ ಏಷ್ಯಾ ನಲ್ವತ್ತೆರಡು ಎಂಟಲ್ಲಿ ಕೂಡ ನೋಡ್ಬೇಕಾರೆ ಏನು ಯಹೋವಾ ಎಂಬಂತ ನಾಮ ನನ್ನದು ನನ್ನ ಮಹಿಮೇನು ಮತ್ತೊಬ್ರಿಗೆ ಏನ್ ಮಾಡೋದ ಸಲ್ಲ ಗೊಳಿಸೇನು ಅಂತ ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ದೇವ್ರಿಗಿರಂತ ಒಂದು ಪದವಿ ಅಥವಾ ದೇವ್ರಿಗಿರಂತ ಒಂದು ಗೌರವ ಅದರ ದೇವ್ರಿಗಿಂತ ಟೈಟಲ್ ದೇವ್ರಿಗೆ ಏನ್ ಮಾಡಲ್ಲ ಯಾರಿಗೂ ಏನ್ ಮಾಡೋದಿಲ್ಲ ಅದು ಕೊಡೋದಿಕ್ಕೆ ಹೋಗೋದಿಲ್ಲ ಅಲ್ವರಾ ಇಡೀ ಹೋದ ಬೈಬಲ್ ವಾಕ್ಯನ ಆ ಏಷ್ಯಾ ನಲ್ವತ್ತೆರಡನೇ ಅಧ್ಯಾಯ ಒಂದರಿಂದ ಎಂಟು ಮ್ಯಾಗಿಸ್ಟಾರ್ ಓದ್ತೀರಾ ಹ್ಮ್ ಇವನಿಗೆ ನಾನೇ ಆಧಾರ ಇವನು ನನಗೆ ಇಷ್ಟನು ನನ್ನ ಪ್ರಾಣಪ್ರಿಯನು ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ನೋಡ್ಕೊಂಡು ಹೋಗೋಣ ನೋಡ್ಕೊಂಡು ಹೋಗೋಣ ನೋಡಿ ಇಲ್ಲಿ ಇಲ್ಲಿ ದೇವ್ರ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಆದ್ರೆ ಆರಂಭದಲ್ಲೇ ದೇವ್ರ ಹೆಂಗೆ ಇದನ್ನ ಆರಂಭ ಮಾಡ್ತಾರೆ ಅಂತೀನಿ ಈಗೋ ನನ್ನ ಸೇವಕನು ಅಲ್ವರ ಏನ್ರಿ ಇವನೇ ಆಧಾರ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹಂಗಾರೆ ಏನರ್ಥ ಅಂತಂದ್ರೆ ಗಾಡ್ಸ್ ಪ್ಲಾನ್ಗೆನೆ ಏನ್ರಿ ಆತರು ದೇವರು ಆದರೆ ಅದಕ್ಕೆ ಪರ್ಪಸ್ಸು ಅದಕ್ಕೆ ಜೀವ ಕೊಡೋರ ಯಾರಪ್ಪ ಅಂತ ನೋಡ್ತಿದ್ರೆ ಏನ್ರಿ ಅದೇ ಏನ್ರಿ ನಮ್ಮ ರಕ್ಷಕನಾಗಿರಂತ ಅದಕ್ಕೆ ಅದ್ಗೇಳ್ತೇ ಇವನಿಗೆ ನಾನೇ ಆಧಾರ ಅಂತ ಹೇಳ್ಬೇಕಾರೆ ಏನ್ರಿ ಅಂದ್ರೆ ಸೃಷ್ಟಿ ಕರ್ತನೆ ಏನ್ರಿ ಯಾರಪ್ಪ ಅಂದ್ರೆ ದೇವ್ರು ಯಾರನ್ನ ಸೃಷ್ಟಿ ಮಾಡಿದವರು ಕೃಷ್ಣೆ ನಮ್ಮ ಕರ್ತನನ್ನು ನಮ್ಮ ರಕ್ಷಕನನ್ನು ಸೃಷ್ಟಿ ಮಾಡಿರೋದೇ ಯಾರಂತೆ ದೇವ್ರು ಅಂದ್ರೆ ಕ್ರಿಸ್ತನಿಗಿನೇ ದೇವ್ ಏನ್ರೀ ಆಧಾರ ಅಂತ ಹೇಳ್ತಾರೆ ಆಮೇಲೆ ಇಷ್ಟ ಮುಂದ್ಕೋದಿ ಹಾ ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ಇವನು ಅನ್ಯ ಜನಾಧರ್ಮವನ್ನು ಪ್ರಚುರಪಡಿಸುವನು ನೋಡ್ರ ಇವರಲ್ಲಿ ದೇವರ ಪವಿತ್ರಾತ್ಮ ಏನಾಗಿದೆ ಅಂತೆ ಇದಂತೆ ಅವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅನ್ಯ ಜನಾಂಗದವರ ನಡುವೆ ಸದರ್ಮವನ್ನು ಆ ಪ್ರಚುರ ಪಡಿಸ್ತಾರೆ ಏನ್ರೀ ಅದರ ನೀತಿ ನ್ಯಾಯ ಸಮಾಧಾನ ಶಾಂತಿ ಎಲ್ಲಪ್ಪ ಸ್ಥಾಪನೆ ಮಾಡ್ತಾರೆ ಎಲ್ಲಿ ಪ್ರಚುರ ಪಡಿಸ್ತಾರೆ ಎಲ್ಲಿ ಎಲ್ಲಾರ್ಗು ತಿಳಿಸ್ತಾರೆ ಅಂತಂದ್ರೆ ಯಹುದ್ಯಂತ ಕೊಡ್ಲಿಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ಅನ್ಯ ಜನಾಂಗದವರಲ್ಲಿ ಏನ್ ಮಾಡ್ತಾರಂತೆ ಕ್ರಿಸ್ತನ ಮುಖಾಂತರ ಏನ್ರಿ ಆಗ್ತಾರೆ ಸಮಾಧಾನ ರಾಜ್ಯ ಬರ್ತಾರೆ ಇದು ಬರೀ ಇಸ್ರೇಲ್ ಜನಗಳಿಗೆ ಮಾತ್ರ ಸೀಮಿತವಾಗಿರಲ್ಲ ಇಡೀ ವರ್ಲ್ಡ್ ಏನಾಗಿರ್ತಾರೆ ಅನ್ಯ ಜನಾಂಗದವರಲ್ಲಿ ದೇವ್ರು ಏನ್ ಮಾಡ್ತಾರಂತೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕ್ರಿಸ್ತನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ದೇವ್ರ ಪ್ಲಾನ್ ಬಗ್ಗೆ ಏನ್ ಮಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಇಷ್ಟು ನೆಕ್ಸ್ಟ್ ಹ ಇವನು ಕೂಗಾಡುವುದಿಲ್ಲ ಅರ್ಘಟಿಸುವುದಿಲ್ಲ ಬೀದಿಗಳಲ್ಲಿ ಯೇಸು ಕೃಷ್ಣನ್ ಕ್ಯಾರೆಕ್ಟರ್ ನೋಡಿಂತೀನಿ ಹೂಗಾಡೋದಿಲ್ಲ ಎಗರಾಡೋದಿಲ್ಲ ಅದರ ಹೂಗಾಡಿ ಎಗರಾಡಿ ಏನ್ ಸ್ಥಾಪನೆ ಮಾಡ್ಬೇಕೈತೆ ಅದರ ಯಾಕೆಂದ್ರೆ ಜೀಸಸ್ ಎಷ್ಟ್ ಚೆನ್ನಾಗಿ ಗಾಡ್ಸ್ ಪ್ಲಾನ್ ಗೊತ್ತಿತ್ತು ಏನು ಯುಗದಲ್ಲಿ ಅವ್ರ ಚಿಕ್ಕ ಇಂಡನ್ ಏನ್ ಮಾಡ್ತಾವ್ರೆ ಆಯ್ಕೆ ಮಾಡ್ತಾವ್ರೆ ಇಡೀ ವರ್ಲ್ಡ್ ನ ಕನ್ವರ್ಟ್ ಮಾಡದಲ್ಲ ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ನೀನು ಕನ್ವರ್ಟ್ ಮಾಡೋಂತ ಯಸಕ ಎಲ್ಲಾಗ ಲೋಕದ ಲೋಕ ಕಟ್ಟೆ ಕಡೆಗೆ ಸುವಾರ್ತೆ ಸಾರಿ ಶಿಷ್ಯನ್ರಾಗ್ ಮಾಡಿ ಅಂತ ಹೇಳ್ರೆ ಕನ್ವರ್ಟ್ ಅಂತ ಹೇಳ್ತಾ ಶಿಷ್ಯನ್ರಾಗ್ಬೇಕು ಏನಾರ್ಥ ಏನ್ ಮಾಡಬೇಕು ಶಿಷ್ಯನ್ ಆಗ್ಬೇಕಂದ್ರೆ ಫಸ್ಟ್ ಕಂಡೀಷನ್ ಮೂರ್ ಕಂಡೀಷನ್ ಹೇಳ್ತಾರೆ ವೆರಿ ಗುಡ್ ನೋಡಪ್ಪ ಈ ಕಂಡೀಷನ್ ಲೋಕದಲ್ಲಿ ಎಜ್ ಜನ ಕ್ರಿಸ್ತನ್ ಕ್ರಿಶ್ಚಿಯನ್ಸ್ ಫಾಲೋ ಮಾಡ್ತಾರೆ ತನ್ನ ತಾನೇ ನಿರಾಕರಿಸಿ ಅಂದ್ರೆ ಬಂದಿರೋರೆಲ್ಲ ಮೀಟಿಂಗ್ ಎಲ್ಲ ತನ್ನ ತಾನೇ ಆಸೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ತನ್ನಲ್ಲಿ ಇರುವಂತ ಎಲ್ಲವೂ ನೆರವೇರಿಸಕ್ ಬಂದವ್ರೆ ಇನ್ನೇನವ್ರು ಬರೋದು ಪ್ರೇಯರ್ಗೆ ಅದರ ವ್ಯವಸ್ಥೆ ಮಾಡಿ ಅಂದ್ರ ತನ್ನಲ್ಲಿ ಐತೆ ಎಲ್ಲಾ ಆಸೆಗಳು ಎಲ್ಲ ಇದೆ ಇಷ್ಟಾರ್ಥಗಳು ಇವೆಲ್ಲವನ್ನೂ ಏನ್ ಮಾಡ್ಬೇಕು ದೇವ್ರು ನೆರವೇರಿಸ್ಬೇಕು ಅದಕ್ಕೆ ಪ್ರೇಯರ್ ಕೂತ್ಕೊಂಡ್ಬಿಡ್ತಾರೆ ಬೆಳಿಗ್ಗೆ ಸಾಯಂಕಾಲ ಫಾಸ್ಟಿಂಗ್ ಪ್ರೇಯರ್ಸಿ ಉಪವಾಸದ ಪರ ಇಲ್ಲ ಆಟಾಮ್ ನನಗೆ ಗೊತ್ತಿಲ್ಲ ನಾನು ಊಟಾನೂ ಮಾಡಲ್ಲ ನೀನು ಕೊಡ್ತೀಯೋ ಬಿಡ್ತೀಯೋ ಇದೇ ಕೇಳೋದು ದೇವ್ರ ಹತ್ರ ನೋಡಿದೇವ್ರೆ ನಿನ್ಗೋಸ್ಕ ಉಪವಾಸ ಮಾಡ್ತಾ ಇದ್ದೀನಿ ನೋಡಿ ನಾನು ಹೊಟ್ಟೆ ನೋತೈತೆ ಹೊಟ್ಟೆ ಸೀತಾ ಐತೆ ಅದನ್ನು ಸಹಿಸಿಕೊಂಡಿದ್ದೀನಿ ಯಾರಿಗೋಸ್ಕರ ನಿಗೋಸ್ಕರ ನಿನ್ನ ಮೆಚ್ಚಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕೇಳಿ ಕೊಟ್ಬಿಡು ಅಂತ ಇವೆಲ್ಲ ಮಾಡಿದ್ರೆ ದೇವ್ರು ಕೊಡ್ತಾರ ಅದಕ್ಕೆ ಹೇಳೋದೇ ಏನ್ರಿ ಏಸು ಕ್ರಿಸ್ತು ಏನ್ರಿ ಕೂಗಾಡೋದಿಲ್ಲ ಕೂಗಾಡ್ತಾ ಕೂಗಾಡ್ತೀನಿ ಹಾಂ ಅದು ಇಲ್ಲಿ ಆಮೇಲೆ ಲಬ 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 ಲಭೊ ಅಂತ ಅಕ್ಕಪಕ್ಕವ್ರಿಗೆಲ್ಲ ಓ ಓದವ್ರಿ ಅಂತ ಅರ ಎಲ್ಲೈತೆ ಎಲ್ಲಿ ಕೂಗಾಡ್ತಾರೆ ನಾವು ನೋಡಿದ್ರಿ ಅಲ್ಲಿ ಮೈಸೂರು ಮಾಡ್ತೀರಿ ಬಂದು ನಿಂತ್ಕೊಂಡ್ಬಿಟ್ರೆ ಅಕ್ಕಪಕ್ತಾರ ಕೂಗಾಡ್ತಿನಿ ಪಾಪ ಹಳೆ ಬಿಲ್ಡಿಂಗ್ ಯಾವ ಬಿದ್ದಾರ ಗೊತ್ತಿಲ್ಲ ಬಿದ್ದೋಗ್ಬಿಡ್ತಾರೆ ಅಲ್ವರ ಆ ತರ ಅದರ ಎಲ್ಲ ಐತೆ ಏಸುಗು ಹೆಂಗಂತರ ಕೂಗಾಡ್ರೆ ಎಗರಾಡದ್ರ ಏಸುಗುಸು ಸಂಗೀತ ಕೀರ್ತನೆಗಳು ಆಡಿದ್ರು ಕೀರ್ತನೆಗಳಾಡಿದ್ರು ಏಸುಗುಸು ತರ ಸುವಾರ್ತೆ ಸಾರದ್ ಯಾರೋ ಇನ್ ಯಾರೋ ಇದ್ರ ಆ ಥರ ಯಾವ ಮನುಷ್ಯನ ಮಾತಾಡಲ್ಲ ಐದು ಸಾವಿರ ಜನಕ್ಕೆ ಊಟ ಹಾಕಿ ಕೊಟ್ರು ಅದರ ನಾಲ್ಕು ಸಾವಿರ ಜನಕ್ಕೆ ಊಟ ಕೊಟ್ರು ಊರೆಲ್ಲ ಏನಾಗ್ತಾರೆ ಬಾಗಿಲ ಮನೆ ನಿಂತಿದ್ರು ಅದರ ಏ ಸತಿ ಏಸುಗುಸು ಕೂಗಾಡಿದ ಬೈಬಲ್ ರೆಕಾರ್ಡ್ ಇದೆ ಎಷ್ಟು ಕ್ಲಿಯರ್ ಹೇಳ್ತಾನೆ ಕೂಗಾಡುವುದಿಲ್ಲ ಎಗರಾಡೋದಿಲ್ಲ ಅಲ್ವ ಬೀದಿಗಳಲ್ಲಿ ಆತನ ಧ್ವನಿ ಏನಾಗೋದಿಲ್ಲ ಆತರ ಸೈಲೆಂಟ್ ಆಗಿ ಯೇಸು ಕ್ರಿಸ್ತ ಮಾಡುವ ಅವ್ರ ಕೆಲಸ ಮಾಡಿದ್ರಿ ಅಂತ ಆದ್ರೂ ಕೂಡ ಏನಂತ ಬೀದಿ ಇದು ಎಲ್ಲ ಜನಗಳು ಎಲ್ಲಿ ಬಂದು ನಿಂತ್ ಬಿಡಿದ್ರು ಯೇಸು ಅಂತ ಬಂದು ನಿಂತಿದ್ರು ಅದು ಏನ್ರಿ ಏನ್ ಕ್ರಿಸ್ತನ ಒಂದು ಗುಣಲಕ್ಷಣ ಅದಕ್ಕೆ ಪವಿತ್ರ ಆತ್ಮ ದೇವರ ಕೃಪೆ ದೇವರ ದಯೆ ಯಾರ ಮೇಲೆಪ್ಪ ನೆಲೆಸಿತ್ತು ಅಂದ್ರೆ ಕ್ರಿಸ್ತನ ಮೇಲೆ ಏನಾಗಿತ್ತು ನೆಲೆಸಿತ್ತು ಅಲ್ವರ ಆಮೇಲೆ ನೆಕ್ಸ್ಟ್ ಎಷ್ಟು ಮುಂದಕ್ಕೆ ಇವಾಗ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಸದರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ನೋಡ್ರ ಸದ್ಧರ್ಮವನ್ನು ಪ್ರಚುರ ಪಡಿಸಿ ಸಿದ್ಧಿಗೆ ತರ್ತಾನೆ ಜಜ್ಜುವಂತ ಗಂಟ ನೇಮ್ ಅವರ ಅವ್ರ ಜಜ್ಜಿರಂತ ಗಂಟನ ಮುರಿದಾಕೋದಿಲ್ಲ ಅದರ ನಂದಿಸುವಂತ ದೀಪ ಏನ್ ಮಾಡೋದಿಲ್ವಂತೆ ಅವ್ರ ಹ ಅದ್ರ ಅದನ್ನ ಆರ್ಸದಿಲ್ಲ ಅದರ ಅಂದ್ರೆ ಒಬ್ರಲ್ಲಿ ಸಣ್ಣ ಪುಟ್ಟ ಫೇತಿದ್ಯಾ ಚಿಕ್ಕರಾಗಿದೆ ವಿಶ್ವಾಸ ತುಂಬಾ ಲೈಟ್ ಆಗಿದ್ಯಾ ಅಯ್ಯೋ ತುಂಬಾ ವೀಕು ಆಗ್ತಾ ಇಲ್ಲ ಆಯ್ತಪ್ಪ ಅವನು ಕೇರ್ಲೆ ಆಗಿ ಅದು ಬಿಟ್ಬಿಡಲ್ಲ ತೂ ಅಂದ್ಕೊಂಡು ಬಿಟ್ಬಿಡಲ್ಲ ಏನು ಮಾಡ್ತಾರ ಅವನ್ನ ಆಯ್ತು ಬಾ ಡೆವಲಪ್ ಮಾಡ್ತೀನಿ ಇನ್ಕ್ರೀಸ್ ಮಾಡ್ತೀನಿ ನಿನ್ನ ವಿಶ್ವಾಸ ಏನಾಗಬೇಕು ದುಡುವಾಗಬೇಕು ನಿಂತ್ಕೋಬೇಕು ಬಲವಾಗಬೇಕು ಅದರ ಅದನ್ನೇ ಏಸು ಕೂಸೇ ಮಾಡಿದ್ದೆ ಪೇತ್ರಿಂಗ್ ಮಾಡಿದ್ದೆವು ಅಲ್ದರಾ ಏನು ಹೇಳ್ತಾರೆ ಜೀಸಸ್ ಕ್ರೈಸ್ಟು ಪೇತ್ರ ಚೇತಾನ ಏನು ಮಾಡಿದ್ದಾನೆ ನಿನ್ನ ಥರ ಒಣಗಬೇಕು ಅಂತ ಏನು ಮಾಡಿದ್ದಾನೆ ಒಂಚಾಕಿದ್ದಾನೆ ದೇವತೆ ಏನು ಕೇಳಿದ್ದಾನೆ ಸ್ಪೆಷಲ್ ಪರ್ಮಿಷನ್ ಏನು ಮಾಡಿದ್ದಾನೆ ಕೇಳಿದ್ದಾನೆ ಅರ ಆದ್ರೆ ನಾನೇನು ಮಾಡಿದೀನಿ ನಿನ್ಗೋಸ್ಕರ ಬೇಟ್ಕೊಂಡಿದ್ದೀನಿ ಅಲ್ರ ನೋಡಿ ಸೇತಾನ್ ದೇವ್ರದ ಕೇಳ್ಕೊಂತನ ಯೋಬನ್ ಬಗ್ಗೆ ಕೇಳ್ಕೊಂಡ ಹಾಂ ಏನಪ್ಪಾ ನನ್ನ ಭಕ್ತನಾಗಿರೋ ಯೋಬನ್ ನೋಡಿ ಅಂತಂದ್ರೆ ಅವ್ನು ನೋಡಿದೀನಿ ಹೆಂಗಿದಾನೆ ಅಂತಂದ್ರೆ ಏನೋ ದೇವ್ರೆ ನೀನು ಬೇಲಿ ಹಾಕಿದ್ಯಾ ನಾನು ಮುಟ್ಟಕ್ಕಾಯ್ತಲ್ಲ ಅದಕ್ಕೆ ಚೆನ್ನಾಗಿ ಚೆನ್ನಾಗವನೇ ಸ್ವಲ್ಪ ತೆಗೆದು ನೋಡಂತೀನಿ ಅವನ ಬಗ್ಗೆ ರಿಯಲ್ ಥ್ಯಾಕ್ಟ್ರ್ ನೋಡಿಸ್ತೀನಿ ಇಂದ್ರೆ ಅದಕ್ಕೆ ದೇವರ ಹೇಳ್ತಾರೆ ಓಹೋ ಹಂಗಾ ಹಂಗಾದ್ರೆ ನನ್ನ ಭಕ್ತನ ಬಗ್ಗೆ ಸುಳ್ಳು ಹೇಳ್ತಾ ಇದೆಯಾ ಸರಿ ಆಯ್ತಪ್ಪ ತಗೋ ತಗೋ ಬೆಲೆ ತೆಗಿತೀನಿ ಏನು ಮರ್ಚೆ ಮಾಡು ಅಂತ ಮಾಡ್ತಾರೆ ಸೇತನ ಹೊರಗಡೆ ಬಿಡ್ತಾರೆ ಅದರ ಆವಾಗ ಸೇತನ ಹೊರಗಡೆ ಬಿಟ್ಟಿದ್ದ ತಕ್ಷಣ ಯೋಬ್ ಬಿದ್ದೋಗ್ಬಿಟ್ಟನಾ ಅಂತ ಶೋಧನೆ ಬಂದರು ಸರಿ ಏನಾಗಿಲ್ಲ ಸತ್ಯದಿಂದ ದೇವರಿಂದ ಬಿತ್ತೋಗಿಲ್ಲ ಆ ಥರ ಇರ್ಬೇಕು ರೀ ದೇವ್ರ ಮಕ್ಳು ಅಲ್ಲರ ಹೇಳೋದು ಜಜ್ಜೋಗಂಥ ದಂಟನೆ ಏನು ಮಾಡ್ದಕ್ಕಲ್ಲ ಮುರಿದಾಕಲ್ಲ ನೋಡಿ ಇರ್ತೀನಿ ಯೋಬು ಸಿಕ್ಕಾಬಿಟ್ಟೆ ರೀ ಅದರ ಡಿಪ್ರೆಸ್ ಆಗಿರ್ತಾನೆ ಒಬ್ಬ ಮನುಷ್ಯನ್ಗೆ ಯೋಚನೆ ಮಾಡಿತ್ತು ಮಲ್ಟಿ ಮಿಲಿಯನರು ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಬಿಟ್ಟ ಎಷ್ಟು ಮನುಷ್ಯಕ್ಕೆ ಬೇಜಾರಾಗಿರ್ಬೇಕು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಇರೋದಿಲ್ಲ ಯಾವ ಖಾಲಿ ಆಗ್ಬಿಟ್ರೆ ಹೆಂಗಿರ್ತೀರಿ ಎಕ್ಸ್ಪ್ರೆನ್ಸ್ ಮಾಡಿದ್ರ ಅದರ ಸಿಕ್ಕಾ ಬಟ್ಟೆ ಬೇಜಾರಾಗ ಬಿಡ್ತೇನೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಪಾಕೆಟ್ ಇಟ್ಕೊಂಡು ಹೋಗಿದ್ದೆ ಹಾ ಇವತ್ತು ಹೋಗಿ ಏನೋ ಮಾಡ್ಬೇಕಪ್ಪ ದುಡ್ಡು ದುಡ್ಡಿದೆ ಏನೋ ಬಟ್ಟೆ ತಗೊಂಬೇಕಂತ ಸುಮ್ಮನೆ ಬಸ್ ಹತ್ಕೊಂಡು ಹೋಗ್ತೀನಿ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಗೊತ್ತೇ ಇಲ್ಲ ಬಸ್ಸಿಂದ ಇಳಿದ್ರೆ ಏನಿಲ್ಲ ಪಾಕೆಟ್ ಅಲ್ಲಿ ತಿರ್ಗಾ ಬರೋಕೆ ದುಡ್ಡಿಲ್ಲ ಏನ್ರಿ ಬೇಜಾರಾಗೋಯ್ತು ಜೀವನದಲ್ಲಿ ಕಷ್ಟ ಬಟ್ಟೆ ಕುಡಿ ಇಕ್ಕಿರೋ ದುಡ್ಡು ಏನ ಏನೋ ಹೊಡ್ಕೊಂಡು ಹೋಗ್ಬಿಟ್ಟನಲ್ಲ ಅಂತ ಅದರ ಪಾಕೆಟ್ ಬ್ಲೇಡ್ ಹಾಕಿಲ್ಲ ತೂತ್ ಮಾಡಿಲ್ಲ ಹೆಂಗಿತ್ಕೊಂಡು ನಮ್ಗೆ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ರಿ ಒಂದು ಒಂದು ಚಿಕ್ಕದ ಸ್ವಲ್ಪ ಅಮೌಂಟ್ ನಮ್ಮತ್ತಿ ಇರೋ ಜುಜ್ಬಿ ಅಮೌಂಟ್ ಏನೋ ಹೋಗ್ಬಿಟ್ರೆ ಅದಕ್ಕೆ ಎಷ್ಟು ಟೆನ್ಶನ್ ತಗೊಂತರಿ ಯೋಬಿನ ಜೀವನದಲ್ಲಿ ಇರೋದೆಲ್ಲ ಏನ ಬಿಡ್ತು ನಷ್ಟ ಆಗೋಯ್ತು ಅಲ್ಲರ ಏನ್ರಿ ಸುಮ್ಮನೆ ಐತ ಸಾಮಾನ್ಯ ಐತ ಆಸ್ತಿ ಅವ್ರಿಗೆ ಏನ್ರಿ ಕೋಠ್ಯಾಧಿಪತಿ ಅಲ್ವರ ಎಷ್ಟೆಷ್ಟು ಎತ್ತುಗಳು ಒಂಟೆಗಳು ಕಥೆಗಳು ಕುದುರೆಗಳು ಅರ ಮ್ಯಾನ್ಷನ್ಸ್ ಅದರ ಇಳು ಮೂಡನ ದಿಕ್ಕಲ್ಲಿ ಅವನಷ್ಟು ದೊಡ್ಡ ಶ್ರೀಮಂತನೇ ಇಲ್ಲ ಅಂತ ಹೇಳ್ತಾರೆ ಯೋಚನೆ ಮಾಡಿ ಅಂಥ ದೊಡ್ಡ ಶ್ರೀಮಂತ ಒಂದೇ ಸತಿ ದರ್ದನ ಆಗ್ಬಿಟ್ಟ ಅಂದ್ರೆ ಮೈಂಡ್ಗೆ ಏನ್ ಡಿಪ್ರೆಷನ್ ಆಗಿರಬೇಕು ಅರ ನಾವೆಲ್ಲ ಏನು ಮಾಡ್ತೀವಿ ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತಾರೆ ಅಂದ್ರೆ ಮನುಷ್ಯ ತುಂಬಾ ಡಿಪ್ರೆಸ್ ಆಗ್ಬಿಡ್ತೀನಿ ಯಾಕೆ ಗೊತ್ತಾ ದುಡ್ಡು ಇದ್ದವಾಗ ಎಲ್ಲ ಇರ್ತಾರೆ ದುಡ್ಡಿಲ್ಲ ಇಲ್ಲ ಅಂತ ತಿಳ್ಕೊಳ್ಳಿ ಒಬ್ಬರು ಬರಲ್ಲ ಹತ್ರಕ್ಕೆ ಯಾರು ಇರಲ್ಲ ಒಂಟೆಗಿರ್ಬೇಕು ಹೆಂಗಿರ್ತಾರೆ ಅವಾಗ ಅರ ಎಷ್ಟು ಕಷ್ಟ ಅದರ ಆದ್ರೆ ಆ ಸಂದರ್ಭದಲ್ಲಿ ಏನ್ರಿಯೋಬು ನಿಂತ್ಕೊಂಡ್ರು ದೇವರು ಆ ದೀಪನಾ ಎಂತ್ರಿ ಆರೋಗ್ತಾ ಇದೆ ಅಂತ ಅಂದ್ಬಿಟ್ಟು ಉಫ್ ಅಂತ ಆರಿಸಿಲ್ಲ ಏನ್ ಮಾಡೋದು ಕೆಂಡ ಇದ್ಯಾ ಬೆಳಿಲಿ ಚಿಗಿರ್ಲಿ ಇನ್ನೂ ಏನಾಗ್ಲಿ ಹಂಗೆ ಬ್ರೈಟ್ ಬ್ರೈಟಾಗಿ ಉರಿಲಿ ಅಂತನ್ಬಿಟ್ಟು ಏನು ಮಾಡ್ದು ದೇವರು ಪಡೋದು ಇದು ದೇವ್ರ ಮಕ್ಳಲ್ಲಿ ಕ್ಯಾರೆಕ್ಟರ್ ಇರ್ಬೇಕು ಯಾರು ಬಿಟ್ಬಿಟ್ಟು ಇವ್ರಂಗೆ ಹಂಗೆ ಹೇಳಿ 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 ಹಾಳು ಮಾಡಾಕಿ ಒಬ್ಬರ ವಿಶ್ವಾಸನ ನೀ ಫುಲ್ ಸ್ಪಾಯ್ಲ್ ಮಾಡಾಕಿ ಅವ್ನು ಸತ್ಯಲ್ಲೇ ಇರಬಾರ್ದು ಆ ಥರ ಏನು ಮಾಡೋಕ್ಕೋಗ್ಬಾರ್ದು ಮಾಡೋಕ್ಕೆ ಹೋಗ್ಬಾರ್ದು ಕ್ರೈಸ್ಟು ಈ ಥರ ಮಾಡ್ಲೇ ಇಲ್ಲ ರೀ ಅಂತೀರಿ ಪೀಟ್ರು ಏನ್ತಾರೆ ಮೋಸ ಮಾಡ್ತಾರೆ ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತಿತ್ತು ಜೀಸಸ್ ಗೊತ್ತಿತ್ತು ಯುದಾಸನ್ ಬಗ್ಗೆ ಗೊತ್ತಿರಂತ ಜೀಸಸ್ಗೆ ಪೇತ್ರ ಬಗ್ಗೆ ಗೊತ್ತಿರಲ್ವಾ ಗೊತ್ತಿತ್ತು ಅದಕ್ಕೆ ಏನು ಮಾಡ್ತಾರೆ ಏನು ಹೇಳ್ತಾರೆ ಪೇತ್ರ ನಾನು ನಿನಗೋಸ್ ಏನ್ ಮಾಡಿದ್ದೀನಿ ಪ್ರಾರ್ಥನೆ ಮಾಡಿದೀನಿ ಅಲ್ವರ ನೋಡಿ ದೇವರು ಯಾರ ಪ್ರೇಯರ್ ಕೇಳ್ತಾರ ಇಲ್ಲರಿ ಅದರ ಜೀಸಸ್ ಕ್ರಿಸ್ಟ್ ಪ್ರೇಯರ್ ಮಾತ್ರ ಯಾವತ್ತು ಕೇಳಿ ಕೇಳ್ತಾರೆ ಜೀಸಸ್ ಒಂದ್ ಕಡೆ ಹೇಳ್ಬಿ ಹೇಳ್ತಾರೆ ಅಲ್ವರ ಯಾವಾಗ ಏನ್ರಿ ಲಾಜುರ್ ರೋಸ್ ನಿಬ್ಬಸ್ಬೇಕಾರೆ ಅಲ್ವರ ಆಮೇಲೆ ರೊಟ್ಟಿನ ನಾಲ್ಕು ಸಾವಿರ ಜನ ಐದು ಸಾವಿರ ಜನ ಕೊಡ್ಬೇಕಾರೆ ಯೇಸುಗೂ ಸೇಮ್ ಪ್ರೇಯರ್ ಮಾಡ್ತಾರೆ ದೇವ್ರೆ ನನ್ ಗೊತ್ತು ನೀನ್ ಯಾವಾಗೂ ನಾನು ಪ್ರಾರ್ಥನೆ ಏನ್ ಮಾಡ್ತೀಯಾ ಕೇಳ್ತೀಯ ಏನ್ರಿ ಕ್ಯಾರೆಕ್ಟರ್ ಜೀಸಸ್ ಏನ್ ಕಾನ್ಫಿಡೆನ್ಸ್ ರೀ ಅವ್ರಿಗೂ ಅವ್ರ ಅಪ್ಪನಗಿರೋ ರಿಲೇಷನ್ಶಿಪ್ ನೋಡಿರ್ತೀನಿ ನಾನು ಏನ್ ಕೇಳಿದ್ರೆ ದೇವ್ರ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ನಂಬಿಕೆ ಅಂದ್ರೆ ಮಗ ಕೂಡ ಹಂಗೆ ಅವ್ರು ನೋಡಿದಿನಿ ಏನ್ ಕರೆಕ್ಟ್ ಆಗಿ ಕೇಳ್ತಿನ ನಾನು ಕೇಳೋದು ಕರೆಕ್ಟ್ ಆಗಿರೋದಿನ ಏನ್ ಮಾಡ್ತಾರೆ ಆನ್ಸರ್ ಮಾಡೇ ಮಾಡ್ತಾರೆ ಅಂತ ಅನ್ಬಿಟ್ಟಲ್ರ ಅಂದ್ರೆ ಯಾರು ಪ್ರೇಯರ್ ಕೇಳ್ತಾರ ಇಲ್ಲಪ್ಪ ಖಂಡಿತವಾಗ ಅವ್ರು ಪ್ರೇಯರ್ ಮಾಡ್ತಾರೆ ಕೇಳೇ ಕೇಳ್ತಾರೆ ಏನ್ ಕೇಳಿದ್ರು ಜೀಸಸ್ಗೆ ಎಷ್ಟು ಅದರ ಕೆಡುಕನಿಂದ ಇವನ್ ಏನ್ ಮಾಡೋ ಕಾಪಾಡು ಅಂತ ದೇವ್ರ ಹತ್ರ ಕೇಳಿತಾರೆ ದೇವ್ರ ಆನ್ಸರ್ ಮಾಡದೇ ಇರ್ತಾರ ಖಂಡಿತವಾಗಿ ಆನ್ಸರ್ ಮಾಡ್ರಿ ನಿಂತೀನಿ ಬೇತ್ರ ಎಷ್ಟು ಬೇಜಾರಾಗಿ ಏನೇ ಆ ಜಜ್ಜೋಗಿರೋ ದಂಟು ಅದರ ಏನೂ ಇಲ್ಲ ಅತ್ಲಾಗ್ ಹೋಗ್ಲಿ ನಿಂತೀನಿ ಅದರ ಮೂರೊತ್ತು ಬರೀ ಮಿಸ್ಟೇಕ್ಸ್ 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 ಪ್ರಾಬ್ಲಮ್ 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 ದೇವ್ರವ್ರು ನೆಮ್ಮ ಮಾಡಲಿಲ್ಲ ಬಿಡಲಿಲ್ಲ ಅದರ ಬಲಪಡಿಸಿದ್ರು ಏನು ಮಾಡ್ತಾರೆ ಚೆನ್ನಾಗಿ ಸೋದರಗಳನ್ನ ಬಲಪಡ್ಸು ನೀನು ರೀ ನೀನು ತಿರುಗಿದ ಮೇಲೆ ಸೋದರು ನೆಮ್ಮ ನೀನು ಬಲ ಪಡ್ಸು ಸತ್ಯ ನಿನ್ಸು ಅಂತೀನಿ ಅದೇ ಮೇನ್ರಿ ಅದಕ್ಕೆ ಈ ಜೀಸಸ್ಗೆ ಎಷ್ಟೆಂ ಗೊತ್ತ ಮಾಡಿದ್ರು ಸಭೆ ಇನ್ಚಾರ್ಜ್ ಯಾರು ಕೊಟ್ರಿ ಹೇಳಿ ಯಾಕೆ ಯಾಕೆ ಅಂದ್ರೆ ಅನುಭವ ಐತೆ ಒಬ್ರು ಬಿದ್ರೆ ಏನಾಯ್ತದೆ ಅವ್ನ್ ಬಿದ್ರೆ ಅವನಲ್ಲಿ ಏನ್ ಫೀಲಿಂಗ್ಸ್ ಬರ್ತದೆ ಅವನ್ನ ಎತ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದ್ರ ಎತ್ತಿದ ಮೇಲೆ ಅವನ್ ಹೆಂಗ್ ನಿನ್ಸ್ಬೇಕು ಅವನಲ್ಲಿ ಏನೆಲ್ಲ ಬದಲಾವಣೆಗೆ ತರ್ಬೇಕಾಗ್ತದೆ ಇದ್ನೆಲ್ಲ ಯಾರು ಗೊತ್ತು ಪೇತ್ರಿಂಗುತ್ತಾರೆ ನೀನೇ ಸರಿ ಕಣಪ ಎಲ್ಲ ಬಿದ್ದಿರೋ ಇರೋದು ಯಾವ ನೆಟ್ಟಿರಲ್ಲ ಎಲ್ಲ ಬೀಳ್ತಾನೆ ಅವ್ರೆ ಅವನೇ ಹೆನ್ಯಾವ್ ನಿನ್ಸ್ಬಿಟ್ಟು ಬಲಪಡಿಸು ಅಂತ ಹೇಳ್ಬೇಕಾರೆ ಕರೆಕ್ಟ್ ಆಗಿ ಮಾಡ್ತಾರೆ ಅವಾಗ ಬಲಪಡಿಸಿ ಸತ್ಯಲ್ ದೈವಾಗಿ ನಿನ್ಸ್ತಾರೆ ನೋಡ್ರಿ ಇದ್ರಿ ಅಲ್ವ ಇದು ಏನ್ರಿ ಸೂಪರ್ ಕ್ಯಾರೆಕ್ಟರ್ ಅದು ಹೇಳೋದು ಇದೇ ಕ್ಯಾರೆಕ್ಟರ್ ಯಾರಲ್ಲಿ ಜೀಸಸ್ ಕೆಸ್ಟ್ ಇರ್ತದೆ ಅದಕ್ಕೆ ಜೀಸಸ್ ಕೇಸ್ಟ್ ಹೇಳ್ತಾರಲ್ಲ ಪರಿಸ್ಥಿತಿ ಸರಿಶ್ವರ್ ಬಂದು ಹೇಳ್ತಾರೆ ಇವನು ಯಾರಪ್ಪ ಇವನು ಮೂರೊತ್ತು ಕುಡ್ಕುಡ್ ಜೊತೆಗಿರ್ತಾರೆ ಹಾಂ ಮೂರೊತ್ತಿಗೂ ಎಂತಾರೆ ಪಾಪಿಗಳ ಜೊತೆಗಿರ್ತಾರೆ ಅಂತ ಹೇಳ್ಬೇಕಾರೆ ಹೌದು ಕೇಶ್ ಹೇಳ್ತಾರೆ ಡಾಕ್ಟರ್ ಯಾರಿಗೆ ಬೇಕು ವೈದ್ಯರು ಯಾರ ಬೇಕು ಆಮೇಲೆ ಡಾಕ್ಟರ್ ಗುಣ ಏನಾಗ್ಬೇಕು ಅದು ಮೇನು ನಾವೆಲ್ಲ ತಿಳ್ಕೊಂಡ್ಬಿಡ್ತೀರಿ ಗೊತ್ತಾ ಫಸ್ಟ್ ಪಾಯಿಂಟ್ ಚೆನ್ನಾಗಿ ಇಟ್ಕೊಂಡ್ಬಿಡ್ತೀರಿ ಎರಡನೇ ಪಾಯಿಂಟ್ ಮರ್ತ ಹೋಗ್ಬಿಡ್ತೀರಿ ಮಾರ್ತೀರಿ ಡಾಕ್ಟರ್ ಡಾಕ್ಟ್ರು ಬಂದ್ಬಿಟ್ಟು ಎಲ್ಲಾ ರೋಗಿಗಳು ಖಾಲಿಗಳು ಏನ್ ಮಾಡೋರು ಗುಣ ಮಾಡೋರು ಅದರ ಆ ರೋಗಿಗಳು ವಾರ ವಾರ ಹಂಗೆ ಬರ್ತಾ ಇದಾರೆ ಯೇಸು ಕ್ರಿಸ್ತು ನಂತರ ಸಾರ್ ಹೋದ್ ವಾಸಿ ಮಾಡಿದ್ರಿ ತಿರ್ಗ ಅದೇ ರೋಗ ಬಂದ್ಬಿಡಿದ್ರಿ ಸಾರ್ ಅಂತ ಹಂಗ ಎದ್ರಿ ಯೇಸು ಕೃಷಿ ಹೇಳ್ಬಿಡಿದ್ರು ಕಂದ ನೀನ್ ಪರ್ಮನೆಂಟ್ ಆಗಿ ಓಟ್ ಹೋಗ್ಬಿಡಿದ್ರಿ ನಿಮ್ ಹ ಯೇಸು ಕೃಷಿ ಹೆಂಗ್ ಕ್ಯೂರ್ ಮಾಡಿದ್ರು ಅಂದ್ರೆ ಅದೇ ತರ ಕ್ಯೂರ್ ಆಗಿದ್ಮೇಲೆ ಯೇಸು ಕೃಷಿ ಏನಂತಂದ್ರೆ ಹೇಳಿ ವಾಸಿ ಮಾಡಿದಂಗೆಲ್ಲ ಏನಂದ್ರೆ ಯೇಸು ಕ್ರಿಸ್ತು ನೀನ್ ಹೋಗ್ಬಿಟ್ಟು ಏನ್ ಮಾಡೋ ಯಾರಿಗ ಗ್ಯಾತ್ ಆಯ್ತಾ ಆಮೇಲೆ ಇನ್ನೊಂದ್ ಏನಾದ್ರು ಮುಖ್ಯವಾಗಿ ಅದು ಕುಷ್ಠರೋಗ ಇನ್ನೊಂದ್ ಏನು ಹೇಳಿದ ಕುಷ್ಠರೋಗ ಪಾಪ ಮಾಡಬೇಡ ತಿರ್ಗಾ ಪಾಪ ಮಾಡಬೇಡ ಅಂತ ಏನು ಹೇಳಿದ್ᱫೋ ಮತ್ತೆ ಅದು वापस ತಿರ್ಗ ಬಂದ ಅದು ತಿರ್ಗಾ ದಂಗೆ ಅಂತ ಹೇಳ್ತಾರೆ ಹಂಗಾದ್ರೆ ಇವ್ರು ಏನು ಮಾಡ್ತಾರೆ ಅಂತ ಅರ್ಥ ತಿರ್ಗಾ ಪಾಪ ಮಾಡ್ತಾರೆ ಅಂತ ಅರ್ಥ ಯಾಕೆಂದರೆ ತಿರ್ಗಾ ಪಾಪ ಮಾಡ chance ಐತಿ ಮಾಡ್ತೀಯಾ ನೀನು ನೋಡಿದ ನಾನು ನಾನು ಅದಕ್ಕೆ ಎಲ್ಲರೂ ಹೇಳಿಲ್ಲ ಈ ಟೆಕ್ಸ್ಟ್ ಕೆಲವು ಜನ ನೋಡ್ಬಿಟ್ಟು ಹೇಳ್ತಾರೆ ತಿರುಗಿ ಹೋಗು ನೀನ್ ಏನ್ ಮಾಡಕೋಬೇಡ ಮಾಡಿದ ಮಿಸ್ಟೇಕ್ ಮಿಸ್ಟೇಕ್ನ ಮಾಡ್ಬೇಡ ಯಾಕೆಂದ್ರೆ ಚೆನ್ನಾಗಿ ಯೇಸು ಕೂಸನ್ ಗೊತ್ತಲ್ವಾ ಒಬ್ಬರು ನೋಡಿದ ತಕ್ಷಣ ಸ್ಕ್ಯಾನ್ ಮಾಡ್ಬಿಟ್ಟು ಕ್ಲೀನ್ ಬಿಡಿರೋ ಗುಣಲಕ್ಷಣಗಳನ್ನ ಓ ನೀನ್ ಅಂತ ಹೇಳ್ಬಿಟ್ಟು ಹಂಗಾರೆ ಕ್ರೈಸ್ಟ್ ಹಿಂಗ್ ಹೇಳ್ತಾವ್ರ ಹೆಂಗು ತಮ್ಮಿ ನಿಂಗು ಅವರಲ್ಲಿ ಏನಾಗಲ್ಲ ಬದಲಾವಣಿಕೆಗಳು ಬರಲ್ಲ ಅಂತ ಅರ್ಥ ಇವಾಗ ಅದೇ ತರ ನಮ್ಮಲ್ಲಿ ನಾವೇನ್ ತರಿಸ್ಬೇಕೋ ಬದಲಾವಣಿಕೆಗಳು ಏನ್ ಮಾಡ್ಬೇಕು ಚೇಂಜಸ್ ಅಲ್ವರ ನಿನ್ನೆ ಇದ್ರಂದ್ರೆ ಇವತ್ತಲ್ಲಿ ಏನಾಗಬೇಕು ಚೇಂಜು ಹಾ ಹೋಗಿರೋ ದಂಟು ಏನಾಗ್ಬಾರ್ದು ಇನ್ನ ಜಜ್ ಹೋಗ್ಬಾರ್ದು ಸ್ವಲ್ಪ ಬಲ ಪಡ್ಬೇಕು ಇವತ್ತು ನೆಕ್ಸ್ಟ್ ಏನಾಗಿರ್ಬೇಕು ದೇವ್ರ ಕಡೆ ಇರ್ಬೇಕು ದುಷ್ಟ ತನಕ ಕೆಟ್ಟ ತನಕ ಮೋಸ್ತನಕ್ಕೆ ಕೆಟ್ಟ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ ಇದರಲ್ಲಿ ಕಾಯಿ ಕೈ ಕಾಲು ಚುರುಕಾಗಿರೋದಲ್ಲ ಒಂದ್ ದೇವ್ರ ಚಿತ್ರ ನೋಡೋಣ ಒಂದ್ ಪಾಠನ ಅದರ ಜ್ಞಾನಿ ದೇವ್ರಿಗೆ ಇಷ್ಟ ಇಲ್ದಾರಂತ ಕೆಲಸಗಳು ಐತೆ ಯಾರು ಹೇಳ್ತಾರೆ ನೋಡೋಣ ಹಾ ವೆರಿ ಗುಡ್ ಹೇಳ್ರಿ ಯಾವ್ದಾದ್ರು ಹೇಳಿ ನೋಡ್ರಿ ಹೇಳಿ ಹೆಮ್ಮೆಯ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದೋಷ ರಕ್ತ ಸುರಿಸುವ ಕೈ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ ಕೇಡು ಮಾಡಲು ತೊರೆ ಪಡುವ ಕಾಲು ಅಸತ್ಯವನ್ನು ಆಡುವ ಸುಳ್ಳು ಸಾಕ್ಷಿ ಒಡ ಹುಟ್ಟಿದವರಲ್ಲಿ ಜಗಳ ಬಿತ್ತುವವನು ಈ ಏಳೆ ಎಂಬುದಾಗಿ ಏಳೆ ಎಂಬುದು ಅಂದ್ರ ಏನ್ರಿ ದುರಾಲೋಚನೆ ಕಲ್ಪಿಸುವಂತ ಹೃದಯ ಕೂತ್ಕೊಂಡು ಬರೀ ಏನು ಯೋಚನೆ ಮಾಡ್ತಾರೆ ಫ್ರೀ ಟೈಮ್ ಅಲ್ಲಿ ಒಳ್ಳೇದೇನೂ ಇಲ್ಲ ಸತ್ಯವೇದಲ್ಲಿ ಏನೂ ಓದಲ್ಲ ಸತ್ಯವೈದ ಅಂತ ಇಷ್ಟು ಬುಕ್ಸ್ಗಳು ಕೊಟ್ಟಿದ್ದೀರಿ ಈ ಬುಕ್ಸಲ್ಲಿ ಒಂದು ಪೇಜು ಒಂದು ಪ್ಯಾರಾಗ್ರಾಫ್ ನೋಡಿ ಇದ್ರೆ ಒಂದು ಪ್ಯಾರಾಗ್ರಾಫ್ ತೊಗೊಂಡಿರೋದು ಎಷ್ಟೈತೆ ಮತ್ತೆ ತಿಳ್ಕೊಳೋಕ್ಕೆ ಕೂತ್ಕೊಂಡು ಓದ್ಬೇಕು ಇವೆಲ್ಲ ಓದಿಲ್ದ್ರ ಅವ್ರು ಏನು ಹೇಳಿದ್ರು ಇವ್ರೇನು ಹೇಳಿದ್ರು ಇವ್ರೇನು ಮಾತಾಡ್ತಾರೆ ಅವ್ರು ಏನು ಮಾತಾಡ್ತಾರೆ ಅವ್ರ ಬಗ್ಗೆ ಏನೋ ಇವ್ರ ಬಗ್ಗೆ ಏನೋ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಬರೀ ಟೈಮ್ ಪಾಸ್ ಕೊಟ್ಕೊಂಡು ಇಲ್ಲನೇ ಫೋನ್ ಇಟ್ಕೊಂಡ್ರೆ ಮುಗಿದೋಯ್ತು ಊರೋರಿಗೆಲ್ಲ ಕಾಲಾಕ್ ಬಿಡೋದೆ ಏನು ಏನೂ ಏನೂ ಪ್ರಯೋಜನ ಇಲ್ಲ ಇದೇ ಕಾಲನ್ನ ಯಾರಿಗಾಕ್ಬೇಕು ದೇವ್ರಿಗೆ ಹಾಕ್ಬೇಕು ಕಾಲ್ ಮಾಡಿ ದೇವ್ರಿಗೆ ಅರ ಎಲ್ಲ ಯೇಸು ಕೃಷ್ಣ ಜೊತೆಗಿರೋ ಶಿಕ್ಷನ್ಗಳು ಎಲ್ಲ ಓದುವ ವಿದ್ಯಾಭ್ಯಾಸ ಬರ್ದಿರೋರ ಎಲ್ಲ ದಡ್ರ್ ಒಬ್ಬರು ಸ್ಕೂಲ್ಗೆ ಹೋಗಿಲ್ಲ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಇವರೆಲ್ಲ ವಿದ್ಯಾಭ್ಯಾಸ ಬರ್ದಿರೋರಲ್ಲ ಆದ್ರೆ ಅವ್ರು ಏನ್ ಕಣ್ಣಿಟ್ಕೊಂಡ್ರು ಇವ್ರು ವಿದ್ಯಾಭ್ಯಾಸ ಬರಲ್ಲ ಆದ್ರೆ ಇವ್ರು ಯಾರ ಜೊತೆಗಿದ್ದವ್ರು ಇವ್ರು ಜೀಸಸ್ ಕ್ರೈಸ್ಟ್ ಜೊತೆಗಿದ್ದಾರೆ ಓ ಹಂಗಂದ್ರೆ ಇವರು ಸಾಮಾನ್ಯದವರಲ್ಲಪ್ಪ ಅದನ್ನ ರೆಕಗ್ನೈಸ್ ಮಾಡಿದ್ರು ಥರ ನಮ್ಮಲ್ಲಿ ಏನಾಗಿರ್ಬೇಕು ಕ್ಯಾರೆಕ್ಟರ್ ಗಳಿರ್ಬೇಕು ಇವರ ಅಯ್ಯೋ ಈ ಮನುಷ್ಯನ ಮೂರತ್ತು ಬರೀ ಇದೆ ಕತೆಗಳು ಅಂತ ಏನ್ ಮಾಡಕ್ ಹೋಗ್ಬಾರ್ದ ಯಾರ ನಮ್ಮಳಿ ಏನಂಗಿರ್ಬಾರ್ದು ಅಲ್ವರ ಹಿಂಗೆಲ್ಲಾ ಹೇಳ್ದಂಗ ಇದ್ಕಂಡಂತಂದ್ರೆ ಹೆಂಗತಮ್ಮಿ ನೀಂಗು ನಮ್ಮಲ್ಲಿ ಶೇತಾನ್ ಕ್ರಿಯೆಗಳು ಏನಾಯ್ತೈತೆ ಹ ನಡೀತೈತೆ ಅಂತ ಅಂದ್ಬಿಟ್ಟ ಅಲ್ರ ಅದಕ್ಕೆ ಏನ್ರೀ ಏಸಕ್ಕೋಸ್ ಹೇಳ್ತಾರೆ ಪೇತ್ರ ನೋಡ್ಬಿಟ್ಟ ನೀನು ಸ್ಥಿರಚಿತ್ತ ಒಂದಿದ್ಮೇಲೆ ಸೋದ್ರ ನಿಮ್ಮ ಮಾಡುವ ಬಲ ಪಡಿಸು ದುಡ ಪಡಿಸು ಅಲ್ಲರ ಸಭೆನ ಕಟ್ಟೋದು ಅಂದ್ರೆ ಇದೆ ಅದು ಹೇಳ್ತಲ್ಲ ಪೇತ್ರನ್ಗೆ ನೀನು ಪೇತ್ರ ನಿನ್ನ ಮೇಲೆ ಸಭೆನ ಏನ್ ಮಾಡ್ತೀನಿ ಕಟ್ತೀನಿ ಏನ್ಮಿ ನೀಂಗ ಅಂದ್ರೆ ಇದೇ ಕ್ಯಾರೆಕ್ಟರು ಅದರ ಒಬ್ಬರಲ್ಲಿ ಕೃಷ್ಣ ಗುಣಲಕ್ಷ್ಮಿಗಳು ತರಬೇಕು ಅಂತಂದ್ರೆ ಫಸ್ಟ್ ಅವರಲ್ಲಿ ಏನಾಗಿರ್ಬೇಕಿದ ಇರ್ಬೇಕು ಅವರಲ್ಲೇ ಇಲ್ಲ ಅಂತಂದ್ರೆ ಈ ಮತ್ತೊಬ್ಬರಲ್ಲಿ ಏನ್ ತರ ಹೇಳ್ರಿ ವ್ಯವಸ್ಥೆ ಮಾಡಿ ಅದರ ಮತ್ತೊಬ್ಬರಲ್ಲಿ ತರಕ್ಕೆ ಸಾಧ್ಯನೇ ಇಲ್ಲ ಅಲ್ದರ ಇವಾಗ ನೋಡಿ ಇವಾಗ ದೇವ್ರು ಒಬ್ರು ದೇವ್ರನ್ನ ಏನ್ ಮಾಡ್ಬೋದ ಸೃಷ್ಟಿ ಮಾಡ್ಬೋದ ಮಾಡ್ಬೋದಾ ಇಲ್ವಾ ಮಾಡ್ಬೋದು ಅದ್ರ ಇವಾಗ ನಾವು ಹಾ ಒಬ್ಬ ಒಂದು ಟಿವಿ ಓನರ್ ಟಿವಿ ಕಂಪನಿ ಓದ್ರು ಒಂದ್ ಟಿವಿನ ಮ್ಯಾನುಫ್ಯಾಕ್ಚರ್ ಮಾಡಬಹುದ ಇಲ್ವಾ ಮಾಡಬಹುದು ದೇವ್ರು ದೇವರನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಒಂದ್ ಎಸ್ ಬೈಬಲ್ ನ ಹೇಳ್ತಾರಲ್ಲ ಜೀಸಸ್ಗೆ ಎಷ್ಟು ಪುಟ್ಟ ಏನಾಗಿದಾರೆ ದೇವ್ರು ಈ ಪ್ರಪಂಚ ದೇವ್ರು ಯಾರು ಲೂಸಿಫರ್ ದೇವ್ರು ಏನ್ ಮಾಡೋರು ಮತ್ತೊಬ್ರು ದೇವರನ್ನ ಸೃಷ್ಟಿ ಮಾಡೋರ ಎಲ್ಲಾರ ಇವಾಗ ನಾವೆಲ್ಲ ಒಂದ್ ಲಕ್ಷದ ನಲವತ್ತ ನಾಲ್ಕು ಸಾವಿರ ಜನಕ್ ಹೋದ್ರೆ ನಾವೆಲ್ಲಾ ಏನ್ ಆಗ್ತೀರಿ ಮತ್ತೆ ನಾವ್ ದೇವ್ರಗ್ ಇಕ್ವಲ್ ಆಗ್ತಿರೋ ಇಲ್ವಾ ಹಾ ಇವಾಗ ಹಂಗಂದ್ರೆ ಏನ್ ಅರ್ಥ ದೇವ್ರು ದೇವ್ರನ್ನ ಏನ್ ಮಾಡ್ಬೋದು ಸೃಷ್ಟಿ ಮಾಡ್ಬೋದು ಅದರ ಅದೇ ತರ ಒಬ್ಬ ಕಳ್ಳ ಕಳ್ಳನ್ ಏನ್ ಮಾಡ್ಬೋದು ಹ ಕಳ್ಳ ಒಬ್ಬನ್ ಕಳ್ಳನ್ನ ಮಾಡ್ಬೋದು ಅದರ ಅದೇ ತರ ಒಬ್ಬರು ಕ್ರಿಸ್ತನ್ನ ಏನ್ರಿ ಒಬ್ಬಲ್ಲಿ ಒಬ್ರು ಕ್ರಿಸ್ತನ್ನ ಮಾಡ್ತಾರೆ ಅನ್ ಏನ್ ಗೊತ್ತ ಮೀನಿಂಗು ಫಸ್ಟ್ ಇವ್ರ ಏನಾಗಿರ್ಬೇಕು ಕ್ಯಾರೆಕ್ಟರ್ಗಳು ಇರ್ಬೇಕು ಇವರಲ್ಲೇ ಇಲ್ಲ ಅಂತಂದ್ರೆ ಮತ್ತೊಬ್ರಲ್ಲೇ ಖಂಡಿತವಾಗೂ ಬೆಳಸೋದಿಕ್ಕೇನಿಲ್ಲ ಸಾಧ್ಯ ಅಲ್ವರಾ ಅದಕ್ಕೆ ಫಸ್ಟು ಏನ್ರಿ ಹ ಯಾರು ಪ್ರೀಚ್ ಮಾಡ್ತಾರೋ ಯಾರು ಬೋಧನೆ ಮಾಡ್ತಾರೋ ಅವ್ರು ಪ್ರಾಕ್ಟಿಕಲ್ ಆಗಿ ಏನಾಗಿರ್ಬೇಕು ಅವ್ರ ಎಕ್ಸಾಂಪಲ್ ಬೇಕು ಅದೇ ಜೀಸಸ್ ಕೇಶ್ ಹೇಳ್ತಾರೆ ಅದರ ನಾನ್ ನಿಮ್ಗೆ ಏನ್ ಮಾಡಿದ್ದೀನಿ ಹಾ ನಿಮ್ಮ ಫ್ರೆಂಡ್ಸ್ ಅಂತ ಏನು ಮಾಡ್ತೀನಿ ಕರ್ತಿದ್ದೀನಿ ಅಷ್ಟು ಕ್ಲೋಸ್ ಆಗಿ ನಿಮ್ಮ ಜೊತೆಗೆ ನಡ್ಕೊಂಡಿದ್ದೀನಿ ಅಲ್ವರ ಅದರಿಂದ ನೀವೇನ್ ಮಾಡ್ರಿ ನಾನು ಹೇಳಂತ ಆಗ್ದಿಂಗಲ್ಲ ಕೈಗೊಂಡು ನಡಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವ ಅದೇ ನೋಡಿದಿನಿ ನೆಕ್ಸ್ಟ್ ಇವಾಗ ಹೋದಿಷ್ಟ ಏಷ್ಯಾದಲ್ಲಿ ನೆಕ್ಸ್ಟ್ ಏನು ಹೇಳ್ತಾರೆ ಹಾ ಲೋಕದಲ್ಲಿ ಸಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯು ಹೋಗದೆಯು ಕಾರ್ಯದಲ್ಲಿ ಮಾಡ್ಕೊಳ್ಳಿ ಲೋಕದಲ್ಲಿ ಸಧರ್ಮವನ್ನು ಸ್ಥಾಪಿಸಿದ್ರಿ ಇವು ಲೋಕ ಹೆಂಗೈತಪ್ಪ ಸದರ್ಮ ಐತಾ ಸಧರ್ಮ ಅಂತ ಹೇಳೋದಕ್ಕಿಂತ ಪೀಸ್ ಎವರ್ ಲಾಸ್ಟಿಂಗ್ ಪೀಸ್ ಲೋಕದಲ್ಲಿ ಒಂದ್ ಕಡೆ ಸಮಾಧಾನ ಸ್ಥಾಪಿಸೋ ತನಕ ಏಸುಗುಸು ಬೇಜಾರಾಗಲ್ವಂತರಿ ಹ ಇವಾಗ ನಾವಿಲ್ಲಿ ಇಲ್ಲಿ ಸಮಾಧಾನ ಸ್ಥಾಪನೆ ಮಾಡ್ತೀರಾ ಹ ಏನ್ರಿ ಸಮಾಧಾನ ಪಡಿಸೋರು ಏನ್ರಿ ಧನ್ಯರು ಅವ್ರು ಯಾರ್ ಮಕ್ಕಳು ಇವಾಗ ನಾವು ಸಮಾಧಾನ ಎಂಬ ಬೀಜ ಬಿತ್ತಿ ನೀತಿ ಎಂಬ ಫಲ ಕೊಯ್ಯುವರು ನೋಡ್ರ ಈ ಸಮಾಧಾನ ಎಂಬ ಬೀಜ ಬಿತ್ತರ ಸೋದ್ರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಬೀಜ ಬಿತ್ತನೆ ಮಾಡಿ ಸೋದರ ನಡುವೆ ಏನ್ರಿ ಬಿರ್ಕನ ತಂದಂದ್ರೆ ಅವ್ರ ಎಂಥವ್ರು ಅಂತಂದ್ರೆ ಜ್ಞಾನೋಕ್ತಿ ಹೇಳ್ತಾರಲ್ಲ ಅಸಹ್ಯವಾದಂತೂ ಹೇಳು ದೇವ್ರಿಗೆ ಅಸಹ್ಯವಾದ್ರೆ ದೇವ್ರಿಗೆ ಏನ್ ಮಾಡ್ಬೋದು ಥಿಂಕ್ ಮಾಡ್ಬೇಕು ಅದ ದೇವ್ರಿಗೆ ಅಸಹ್ಯ ಅಂತಂದ್ರೆ ಗೊತ್ತ ಮೀನಿಂಗು ದೇವರ ದೃಷ್ಟಿಯಲ್ಲಿ ವನಿಸೋ ಅಂತ ಅರ್ಥ ಅದರ ದೇವರಜ್ಞ ಯಾವತ್ತೂ ಏನು ಮಾಡೋದಿಲ್ಲ ಅದನ್ನ ಇಷ್ಟಾನೇಪಡದಿಲ್ಲ ಪರಿಗಣಿಸದಿಲ್ಲ ಅಲ್ವಾ ದೇವರ ನಮ್ಮ ಕೈ ಬಿಟ್ರೆ ನಾವು ಏನಾಯ್ತೀರಿ ಅಯ್ಯಯ್ಯ ಅದು ಗೊತ್ತಿಲ್ವಾ ಬಾಡಿ ಹೋಗ್ತೀವಿ ಕೈಯಲ್ಲಿ ಸಿಗಾಕೊಂಡೋ ಭಯಂಕರ ನೋಡ್ರ ಅರ್ಥ ಮಾಡ್ಕೊಳ್ಳಿ ಎಲ್ಲ ಅವೆಲ್ಲ ಬೈಬಲ್ ಓದ್ತಿರ ಇಲ್ಲ ಸುಮ್ನೆ ಎಲ್ಲ ಸುಮ್ನೆ ಇದಿರಲ್ಲ ಇವೆಲ್ಲ ಬೈಬಲ್ ಹಿಬ್ರೇ ಹನ್ನೆರಡನೇ ಬರ್ತದೆ ಯಹೋವನ ಕೈನ ಸಿಗಾಕೊಳೋದು ಭಯಂಕರ ಅಂತಂದ್ರೆ ಏಟ್ ಕಳ್ ತಿಂದವ್ರಿಗೆ ಗೊತ್ತು ಹೆಂಗಿತ್ರ ಭಯಂಕರ ಅಂತ ಅಂದ್ರ ದೇವರು ಬೆಂಡ ತೆಗೀತಲ್ಲಿ ಎಕ್ಸ್ಪರ್ಟ್ ರೀ ಅದರ ಅದಕ್ಕೆ ನಾವು ದೇವ್ರ ಮಕ್ಳು ಏನಬಾರ್ದು ಇಂತ ಮಾಡೋದು ಸಿಗಾಕೊಂಡ್ಬಿಡೋದು ಕ್ರೈಸ್ಟ್ ಹೇಳ್ತಾರೆ ಲೋಕದಲ್ಲಿ ಸಮಾಧಾನ ಸ್ಥಾಪನೆ ಮಾಡೋ ತನಕ ಅವ್ರು ಸುಮ್ಮನೆ ಇರಲ್ಲ ಅಂತ ಏನ್ರೀ ಬ್ಯೂಟಿಫುಲ್ ಕ್ಯಾರೆಕ್ಟ್ರ್ ಇವತ್ತು ಲೋಕದಲ್ಲಿ ಎಲ್ಲಿ ಇರ್ತಾವೆ ಸಮಾಧಾನ ಯಾವ ರಾಜ್ಯದಲ್ಲಿ ತೋಳ್ರಿ ಸಮಾಧಾನ ಎಲ್ಲ ಕಡೆ ಬರೀ ಗಲಾಟೆ ಪ್ರಾಬ್ಲಮ್ 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 ಅವರ ಎಲ್ಲ ಕಡೆ ಬರೀ ಟೆನ್ಷನ್ ಎಷ್ಟು ದೊಡ್ಡ ಶ್ರೀಮಂತನಾಗಲಿ ಎಷ್ಟು ದೊಡ್ಡ ಅವ್ನಿಗೆ ದುಡ್ಡಿರಲಿ ಅವ್ನಗೇನಿಲ್ಲ ಸಮಾಧಾನ ಇಲ್ಲ ಯೋಚನೆ ಮಾಡಿದ್ದೀನಿ ಏನ್ರಿ ಏನ ಮುಖೇಶ್ ಅಮ್ಮ ನಿನ್ನ ಅವನ ಮಗನ ಮದುವೆ ಮಾಡ್ತಾರೆ ನೋಡಿದ್ ಮಗನ ಮಗನೇ ಅವ್ನು ಎಲಿಫೆಂಟ್ ಇದ್ದಂಗೆ ಅವನೇ ಅವನೇ ಒಂದು ಎಲಿಫೆಂಟ್ ಜೂನ್ ಮಾಡವ್ರೆ ಅವ್ನಿಗೆ ಏನು ಎಷ್ಟು ದುಡ್ಡು ನೋಡಿ ಇಡೀ ಜಗತ್ತಿಗೆ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಯಾರ ಕಾಯಿಲೆ ನಾವು ವಾಸಿ ಮಾಡೋಕೆ ಆಗ್ತಾ ಇಲ್ಲ ಅದರ ಏನ್ ಮಾಡಕ ಯೋಚನೆ ಮಾಡಿ ಎಷ್ಟು ದುಡ್ಡು ಕರ್ಚ್ ಮಾಡಿ ಮಾಡಕರ ಏನ್ ಮಾಡೋ ಸರಿ ತಿರ್ಗಂಗೇ ಊತ್ಕೊಂತಾನೆ ಅವನೇ ನಥಿಂಗ್ ಕ್ಯಾನ್ ಬಿ ಡನ್ ಹಂಗಂದ್ರೆ ದುಡ್ಡು ಇಸ್ ನಾಟ್ ದ ಸೊಲ್ಯೂಷನ್ ಅದರ ಯಾರು ಇರ್ಬೇಕು ದೇವ್ರು ಇರ್ಬೇಕು ದೇವ್ ನಮ್ಮ ಸಂಗಡ ಇದ್ರೆ ಯಾರಪ್ಪ ನಮ್ಗೆ ವಿರೋಧಿ ನಮ್ಮನ್ನ ಎದುರಿಸೋರು ಯಾರು ಇಮ್ಯಾಜಿನ್ ಮಾಡಿ ಜಗತ್ತೇ ಏನ್ರಿ ನಮ್ ಕಡೆಗಿದೆ ಅರೆ ದೇವ್ರು ಇಲ್ಲ ಅಂತಂದ್ರೆ ಏನೂ ಇಲ್ಲ ಏನೂ ಇಲ್ಲ ಅರೆ ಯಾರು ಇಲ್ಲ ಎಲ್ಲ ಶೂನ್ಯ ಅಷ್ಟೇ ಯಾರು ಇಲ್ಲ ಅಂತ ತಿಳ್ಕೊಳ್ಳಿ ನಮ್ ಜೊತೆಗೆ ದೇವ್ರೊಬ್ಬರೇ ಅಂತ ತಿಳ್ಕೊಳ್ಳಿ ನಾವೇನ್ ಮಾಡೋದು ಇದು ಜಗತ್ನ ಎದುರಿಸಬಹುದು ಅಪೋಸ್ಲು ಪೌಲ್ ನೋಡ್ರಿ ಅಂತೀನಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ ಯಾರು ಇಲ್ಲ ಎಲ್ಲಾ ಸಹೋದರು ಕೈ ಬಿಟ್ಟು ಹೋಗ್ಬಿಟ್ರು ಬೈಬಲ್ ನೇಳ್ತಾರಲ್ಲ ಅಪೋಸ್ಲು ಪೌಲ್ ಕಳ್ಳ ಸಹೋದರುಗಳು ಸುಳ್ಳು ಸಹೋದ್ರಗಳ ನಡುವೆ ಇದ್ದೀನಿ ಅಂತ ಬೈಬಲ್ ಹೇಳ್ತಾರೆ ಅಪೋಸ್ಲು ಪೌಲ್ ಅಲ್ಲ ವಂಚಕರು ಅಂತ ಅಂದ್ಬಿಟ್ಟು ಅದರ ದ್ರೋಹಿಗಳು ಅಂತ ಹೇಳ್ತಾರೆ ಇವರೆಲ್ಲ ಅಪೋಸ್ಟ್ಲು ಪೋಲ್ ಜೊತೆಗಿದ್ರು ಅಪೋಸ್ಟ್ಲು ಪೋಲ್ ಕೊನೆ ಮೂಮೆಂಟ್ ಅಲ್ಲಿ ಯಾರೋ ಜೊತೆಗಿದ್ದಾರೆ ಆದರೆ ಆದ್ರೆ ಹೆಂಗಿದ್ರು ಏನ್ರಿ ಅವ್ರು ಏನಂತಾರೆ ನಾನು ಕ್ರಿಸ್ತನ್ಗೆ ಏನ್ರಿ ಆಮ್ ಎ ಸರ್ವೆಂಟ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ ಎ ಏನ್ರಿ ಪ್ರಿಸನರ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅದರ ಸೊ ಅಪೋಸ್ಟ್ಲು ಪೋಲ್ ಇದನ್ನೆಲ್ಲ ಹೆಂಗ್ ಜೈಸಿದ್ರು ಅಂದ್ರೆ ದಟ್ ಈಸ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಈ ಮೈಂಡ್ ಅದರ ಏನ್ರಿ ಏನ್ ಡಿಸ್ಕರೇಜ್ ಆಗ್ಬಾರ್ದು ಒಂದ್ ವಾಕ್ಯ ಓದ ನೋಡಿತೀನಿ ರೋಮ ರೋಮನ್ ಟೂ ಸೆವೆನ್ ಓದಿ ರೋಮಪುರದಲ್ಲಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಓದಿ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೇದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಅಂಡರ್ಲೈನ್ ಮಾಡ್ಕೊಳ್ಳಿ ಏನ್ರಿ ಮಾಡ್ತಾರೋಲ್ ಬರ್ತಾರೆ ಇಂಗ್ಲಿಶಲ್ಲಿ ಏನಂತ ಬರ್ತಾರೆ ಗ್ಲೋರಿ ಆನರ್ ಅಂಡ್ ಇಮಾರ್ಟಿಟಿ ಅದರ ವಿತ್ಔಟ್ ಗೆಟಿಂಗ್ ಡಿಸ್ಕರೇಜ್ ಅದರ ಯಾವತ್ತು ಬೇಜಾರಾಗ್ದಾರ ದೇವ್ರ ಮಕ್ಳೇ ಮಾಡ್ಬೇಕು ಒಳ್ಳೇದೇನ್ ಮಾಡ್ಬೇಕ್ರಿ ಮಾಡ್ಬೇಕು ಅದರ ನಮಗ್ ಕೆಟ್ಟದ್ ಬಂದರೂ ಪರವಾಗಿಲ್ಲ ನಾವೇನ್ ಮಾಡಕ್ ಒಳ್ಳೇ ಮಾಡಬೇಕು ಒಳ್ಳೇದಕ್ಕೆ ಪ್ರತಿಫಲ ಆಯ್ತಾ ಕೆಟ್ಟದ ಪ್ರತಿಫಲ ಇದೆಯಾ ಒಳ್ಳೇದಕ್ಕೆ ಪ್ರತಿಫಲೇಟ್ ಆಗಿ ಪ್ರತಿಫಲ ಬರಲ್ಲ ಇವಾಗ ಅವ್ರ ಮರದಲ್ಲಿ ಹಣ್ಣು ಬಿಡ್ಬೇಕು ಅಂದ್ರೆ ಇಮ್ಮಿಟಾಗಿ ಬಿಟ್ಬಿಡ್ತಾರ ಹಣ್ಣು ಇಲ್ಲ ನೇಚರ್ನ ದೇವ್ರು ನೋಡ್ರಿ ಅಷ್ಟು ಸೃಷ್ಟಿ ಮಾಡೋರಿ ನೇಚರ್ ಹೆಂಗ್ ಮಾಡೋವ್ರಿ ದೇವ್ರು ಸೃಷ್ಟಿ ಕ್ರಮದಲ್ಲಿ ನೋಡತೀರಿ ಏಳ್ ಸಾವಿರ ಏಳು ಆರ್ ದಿನ ದೇವ್ರು ಸೃಷ್ಟಿ ಮಾಡೋದು ಒಂದೊಂದು ದಿನ ಏಳು ಸಾವಿರ ವರ್ಷ ಯಾಕಪ್ಪ ಸರ್ವಶಕ್ತನಾಗಿರೋ ದೇವ್ರಂತ ಇವಾಗ ಇರುವ ಇರುವಾತನೇ ಇರುವವನು ಅವ್ರದೇ ರೂಲ್ಸ್ ಅವ್ರದೇ ರೆಗ್ಯುಲೇಷನ್ಸ್ ರೀ ಹಿಂಗಂದ್ರೆ ಆಯ್ತಾ ಇರಲ್ಲ ಸೃಷ್ಟಿ ಮಾಡ್ಬೋದಾಯ್ತಲ್ಲ ಮಾಡ್ದ ದೇವರು ಮಾಡಲಿಲ್ಲ ಯಾಕೆ ನ್ಯಾಚುರಲ್ ಆಗಿ ಆಗ್ಬೇಕು ಅದ್ರಲ್ಲಿ ಎಷ್ಟೋ ಬೆನಿಫಿಟ್ಸ್ ಏನಿದೆ ಇದೆ ಸ್ಪಾಂಟೇನಿಯಸ್ ಆಗಿ ಹುಟ್ಟಿ ಸ್ಪಾಂಟೇನಿಯಸ್ ಆಗೋದ್ರಲ್ಲ ಇಟ್ ಈಸ್ ಅಬ್ನಾರ್ಮಲ್ ಅಲ್ವರ ಅದು ಒಂದು ಸೃಷ್ಟಿ ಕ್ರಮನೇ ಅಲ್ಲರಿ ತಾಳ್ಮೆಯಿಂದ ಏನ್ರಿ ನಿರಾಸೆ ಆಗದಿರ ಕುಗ್ಗು ಏನ್ರಿ ಅದನ್ನು ಸ್ಥಿರವಾಗಿ ಸ್ಥಾಪನೆ ಮಾಡ್ತಾರೆ ಗೊತ್ತಾ ಇದ್ರೆ ಗಾಡ್ಸ್ ಕ್ಯಾರೆಕ್ಟರ್ ಅದಕ್ಕೆ ಹೇಳ್ತಾರೆ ಸದರ್ ಸ್ಥಾಪನೆ ಮಾಡೋ ತನಕ ಅವ್ರು ಕುಂದು ಹೋಗೋದಿಲ್ಲ ನಾವೇನು ಮಾಡ್ತೀರಿ ಅವಾಗ ಅವಾಗ ಬೇಜಾರಾಗೋಯ್ತೀರಿ ಅಲ್ವರ ವಾರಕ್ಕೆ ಏನ್ರಿ ಪೆಟ್ರೋಲ್ ಬಂದು ಬಂದಂಗೆ ಸಭೆಗೆ ಸಭೆಗೆ ಬಂದು ಪೆಟ್ರೋಲ್ ತುಂಬಿಸ್ಬಿಡೋದ್ರೆ ಮನೆಗೆ ಹೋಗ್ತಕ್ಕೆ ಮಾತ್ರ ಅಲ್ಲೇ ಇರ್ತಾರೆ ಅಲ್ಲಿ ಹೋಗ್ತಾರೆ ಟುಪ್ ಪೆಟ್ರೋಲ್ ಖಾಲಿ ಮಂಡೇಯಿಂದ ಪೆಟ್ರೋಲ್ಗೆ ಇರೋಲ್ಲ ಮಂಡೇ ಟ್ಯೂಸ್ಡೇ ವೆಡ್ನಷ್ಟು ಹಂಗೆ ಹಾಕಿ ತಳ್ಕೊಂಡು ಹೋಗ್ತೈತಿ ಗಾಡಿ ತಿರ್ಗಾ ಬರೋದಕ್ಕೆ ಬರೋದ್ಕೇನಾಗ್ತಾರೆ ಪಂಚರ್ ಆಗಿಬಿಡ್ತಾರೆ ಗಾಡಿ ಅಲ್ವರಾ ಅಯ್ಯೋ ಬರ್ಲೋ ಬೇಡವೋ ಹೋಗ್ಲೋ ಬೇಡವೋ ಅಂತ ಅದಕ್ಕೆ ದೇವ್ರ ಮಕ್ಳು ಏನಾಗಬೇಕು ಆವಾಗ ಅವಾಗ ಏನ್ ವಾಕ್ಯದಲ್ಲಿ ನಿರಂತರ ಆಗಿರ್ಬೇಕು ಓದ್ಬೇಕು ಕೂತ್ಕೊಂಡು ಅಂದ್ರ ಏನ್ರಿ ಆವಾಗ ಅವಾಗ ಈ ತರ ದಿನ ಅದಕ್ಕೆ ನಾವು ಮೀಟಿಂಗ್ ಮಾಡಿರೋದು ಏಕೆ ದಿನಾ ಏನಬೇಕು ಕ್ಲಾಸ್ಗಳನ್ನ ಕೂತ್ಕೊಂಡು ಕೇಳಬೇಕು ವಾಕ್ಯನ ಕೇಳಬೇಕು ಆವಾಗ ನಾವ್ ಏನಾಗ್ತಿರಿ ಬಲ ಪಡ್ತಿರಿ ವಾಕ್ಯನ ಕೇಳ ಬಿಟ್ರೆ ಅಂತ ಹೇಳಿ ಸೇತಾನ ಕರೆಕ್ಟಾಗಿ ಮಾಡ್ತಾನೆ ನಮ್ಮ ಲಾಕ್ ಮಾಡ್ತಾನೆ ನೋಡ್ರಿ ಅಂತೀನಿ ಅಲ್ವಾರ ಅದಕ್ಕೆ ನಮ್ಮ ಮೈಂಡ್ ಏನಾಗಿರ್ಬೇಕು ಯಾವಾಗೋ ದೇವ್ರ ವಾಕ್ಯದಲ್ಲಿ ನೋಡಿ ಏಷ್ಯಾದಲ್ಲಿ ಮುಂದಕ್ಕೆ ಹೋದ ನೆಕ್ಸ್ಟ್ ಏನ್ ಹೇಳ್ತಾರೆ ದ್ವೀಪ ದಿ ದ್ವೀಪಾಂತರಗಳು ಇವನ್ನ ಧರ್ಮ ಪ್ರಮಾಣಕ್ಕೆ ಕಾದುರುವವು ಆಕಾಶ ಮಂಡಲ ಉಂಟು ಮಾಡಿ ಅರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು ಹೌದು ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯಹ್ವನೆಂಬ ದೇವರು ಈಗೆನ್ನುತ್ತಾನೆ ಹ್ಮ್ವನು ಈ ತರ ಹೇಳ್ತಾನೆ ಜೀಸಸ್ ಕ್ರೈಸ್ಟ್ ಬಗ್ಗೆ ಗಾಡ್ ಟೆಸ್ಟಿಮನಿ ಮನಿ ಕೊಡ್ತಾರೆ ನೆಕ್ಸ್ಟ್ ಎಷ್ಟಾರ್ ಎಂಟನೇ ವಾಕ್ಯ ಓದಿ ಹಾ ಎಂಟ ಎಂಟನೇ ವಾಕ್ಯ ಓದಿ ಕಂಟಿನ್ಯೂ ಮಾಡ್ಕೊಂಡೆ ಬನ್ನಿ ಓಕೆ ಆಕಾಶ ಮಂಡಲ ಉಂಟು ಮಾಡಿ ಹರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಪದ ಜನರಿಗೆ ಪ್ರಾಣವನ್ನು ಹೌದು ಭೂಜನರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯಹೋನ್ ಎಂಬ ದೇವರಿಗೆನ್ನುತ್ತಾನೆ ಮೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕು ಎಂದು ಯಹುವನನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರನವಾಗಿಯೂ ಅನ್ಯ ಜನಗಳಿಗೆ ಬೆಳಕನಾಗಿಯೂ ನೇಮಿಸಿದ್ದೇನೆ ನೋಡ್ರಾ ದೇವರೇ ನೇಮಿಸರಂತೆ ಏನಪ್ಪಾ ಅಂತಂದ್ರೆ ಕ್ರೂಡ ಕಣ್ಣುಗಳ ಮಾಡ್ಬೇಕು ಸರಿಯಬೇಕು ಅಲ್ಲರ ಆಮೇಲೆ ಸರಿ ಮನೆಗಳು ಏನ್ ಮಾಡ್ಬೇಕು ಅಲ್ಲರಾ ತೆರಿಬೇಕು ಬಿಡುಗಡೆ ಮಾಡ್ಬೇಕು ಏನ್ ಕಣ್ಗಳು ಅಂದ್ರೆ ಕಣ್ಣಿದ್ರು ಕೊಡರು ಅಲ್ಲರ ಕಣ್ಣಿದ್ರು ಕೊಡ್ರ ಅಂದ್ರ ಕಣ್ಣಿಡಿದ್ರೆ ಏನಾಗ್ತಲ್ಲ ಎಷ್ಟೋ ಜನ ಕಣ್ಣಿಡ್ಕೊಳಕ್ ಆಗ್ತಲ್ಲ ಯಾಕೆ ಅಂದ್ರೆ ಕಣ್ಣು ಏನಿಲ್ಲ ಅಂದ್ರೆ ಲೇಪನ ಇಲ್ಲ ಪ್ರಕಟನೆ ಹೇಳ್ತಾರಲ್ಲ ನೀನ್ ದರಿದನು ಕುರುಡನು ವಸ್ತ್ರ ಇಲ್ಲದವನು ಏನ್ರಾ ಅದಕ್ಕೆ ದೇವ್ರ ಹೇಳ್ತಾರೆ ಅಡ್ವೈಸ್ ಕೊಡ್ತಾರೆ ನನ್ನ ಏನ್ ತಗೋ ನೀನು ಅಂಜನ ತಗೋ ಗಾಡ್ ಸೋಲಿ ಪುಟ್ ತಗೋ ಕಣ್ಗಳು ನಿಂದು ಹೇಳ್ತಾರೆ ದಾವಿದ ಏನ್ ಕೇಳ್ತಾನೆ ನನ್ನ ಕಣ್ಣುಗಳನ್ನ ತಿರು ದೇವ್ರೆ ನಿನ್ನ ಧರ್ಮಶಾಸ್ತ್ರ ಏನ್ ಮಾಡ್ತೀನಿ ಅತಿಶಯವಾದಂತ ಅದ್ಭುತಗಳನ್ನ ನೋಡ್ಕೊತೀನಿ ಅಂದ್ರೆ ಕಣ್ಣುಗಳು ತೆರಿ ಅಂದ್ರೆ ಕಣ್ಣುಗಳು ಏನು ಮಾಡ್ಬೇಕು ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಾರ ಎಲ್ಲರ ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಏನ್ ಮಾಡ್ ಕಣ್ಣಲ್ಲಿ ನೋಡಬೇಕು ಏನ್ ಕಣ್ಣಲ್ಲಿ ನೋಡಬೇಕು ಮನ ಕಣ್ಣಲ್ಲಿ ಆತ್ಮಿಕ ಕಣ್ಣಲ್ಲಿ ಓಹೋ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಓಹ್ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಏನಾಗ್ತಾ ಇದೆ ಹಂಗಾರೆ ಇದೀಗ ಏನಿದೆ ಅಂತ ಮುಟ್ಟು ಎಲ್ಲಿ ನೋಡ್ಬೇಕು ಫಸ್ಟ್ ದೇವ್ರ ಹತ್ರಕ್ಕೆ ಏನ್ ಮಾಡ್ಬೇಕು ನಾವು ನೋಡಬೇಕು ಅದರ ಗಾಡ್ಸ್ ಕ್ರೇಸ್ ಗಾಡ್ಸ್ ಥ್ರೋ ತಗೊಬಿಟ್ಟು ಏನು ಮಾಡಬೇಕು ದೇವ್ರ ಸಿಂಹಾಸಂ ಮುಂದೆ ತಗೊಬಿಟ್ಟು ಈ ಈ ವಿಚಾರನ ಏನು ಮಾಡಬೇಕು ಇಡಬೇಕು ಅದರ ಅದು ಬಿಟ್ಬಿಟ್ಟು ತಗ ಮೊಬೈಲ್ ಐತೆ ಅಂದ್ಬಿಟ್ಟು ಊರವ್ರಿಗೆಲ್ಲಾ ಫೋನ್ ಹೊಡಿಯೋದು ಹಾ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ಗಳನ್ನ ಇನ್ನೂ ದೊಡ್ಡದು ಮಾಡೋ ಅದರ ಈ ತರ ಮಾಡೋದಲ್ಲ ಯಾರ ಹತ್ರ ಫಸ್ಟ್ ಗಾಡ್ಸ್ ದೇವ್ರೊಬ್ರು ಇದ್ರೆ ನೋಡ್ತೀನಿ ದೇವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಇದನ್ನ ದೇವ್ರ ಹತ್ರ ಹೇಳಿದ್ರೆ ಖಂಡಿತವಾಗ ಏನು ರೀ ಎಲ್ಲವನ್ನು ಏನು ಮಾಡ್ತಾರೆ ರೆಕ್ಟಿಫೈ ಮಾಡೇ ಮಾಡ್ತಾರೆ ಆ ನಂಬಿಕೆ ಏನಾಗಿರ್ಬೇಕು ನಮಗೆ ಇರಬೇಕು ಅದಿ ಹೇಳ್ತಾರೆ ಎಲ್ಲಾರ ಕಣ್ಗಳನ್ನ ಏನ್ಮಾಡ್ತಾರೆ ಅಂತೆ ಕ್ರಿಸ್ತನು ತರೀತಾನ ಯೋಚನೆ ಮಾಡ್ರಿರ್ತೀನಿ ಒಬ್ರು ಕಣ್ಗಳು ತೆರೆದ್ರೆ ಜನಗಳು ಎಷ್ಟು ರಿಯಲೈಸ್ ಮಾಡ್ಕೊತಾರೆ ಮಿಸ್ಟೇಕ್ಸ್ಗಳಲ್ವಾ ಅವಾಗ ಕ್ರಿಸ್ತನಿಗೆ ಹೆಂಗೆ ಗೌರವ ಸಲ್ಸ್ಬೋದಲ್ವಾರ ಅದಕ್ಕೆ ಹೇಳೋದು ಸಮಾಧಾನ ಪಡಿಸೋರು ಧನ್ಯರು ಯಾರ ಮಕ್ಳು ಅಂತೆ ದೇವರ ಮಕ್ಳು ಕ್ರಿಸ್ತನು ರಾಜ್ಯದಲ್ಲಿ ಏನ್ಮಾಡ್ತಾರೆ ಸಮಾಧಾನ ಪಡಿಸ್ತಾರೆ ನೋಡೀನಿ ರಷ್ಯಾಗೂ ಯುಕ್ರೇನ್ಗೆ ಸಮಾಧಾನ ಏನ್ ಮಾಡ್ತಾರೆ ಏನ್ಯಾಟ ಗೀಟ ಅಂತೆ ಪಾಠ ಅಂತೆ ಯು ಎನ್ ಯುನೈಟೆಡ್ ನೇಷನ್ಸ್ ಅಂತ ಏನು ಮಾಡಿದ್ರಾ ನೀನು ಇದ್ದಾಡು ನಾನು ದುಡ್ಡು ಕೊಡ್ತೀನಿ ನೀನು ನೀವು ಇದ್ದಾಡೋ ಹಾಕೋ ನಾನು ಕೊಡ್ತೀನಿ ಬಾಂಬ್ ಮನೆ ಮನೆ ಸಪ್ಲೈ ಮಾಡ್ತೀನಿ ಹಿಂಗೆಲ್ಲ ಹೇಳಬಹುದು ಕಂದ ಯಾಕೆ ಸಮಾಧಾನ ಆಗಿರೋ ನೀನು ಸಂತೋಷವಾಗಿರೋ ಅವನು ಸಂತೋಷವಾಗಿಲ್ಲ ಇಬ್ಬೋ ಪರವಾಗಿಲ್ಲ ಯಾರು ರಾಜ ಆದರೆ ಏನಂತೆ ಅಂತ ಬಿಟ್ಟು ಹೇಳೋರು ಬಿಟ್ಬಿಟ್ಟು ನೀನು ಇದ್ದಾಡು ನೀನು ನಾನು ಬರಲ್ಲ ನೀನೇ ಆಡ್ತಾ ಜಗಳ ಆಡ್ತಾ ಇರೋ ನಾನು ಹಿಂದೇನು ಬರ್ತೀನಿ ಅಂತ ಇದು ಬೈಬಲ್ ಹೇಳ್ಕೊಡೋದ ಕ್ರಿಶ್ಚಿಯನ್ ನೇಷನ್ಸ್ ಇವರಲ್ಲ ಅದಕ್ಕೆ ಬೈಬಲ್ ಚೆನ್ನಾಗಿ ಬಯೋದು ಕ ಕ್ರೈಸ್ತ ರಾಜ್ಯಗಳಿಗೆ ಅದರ ನಡೀತಾರಂತೆ ಅವ್ರನ್ನೆಲ್ಲ ಅವ್ರಿಗೆ ಅಳಿಸ್ತಾರಂತೆ ದೇವರು ಬೈಬಲ್ ಹೇಳ್ತಾರೆ ಕಣ್ಣೀರು ಆ ಆತರ ಮಾಡ್ತಾರಂತೆ ಅಲ್ವರ ಇದ ಕ್ರೈಸ್ತ ಧರ್ಮ ಹೇಳ್ಕೊಟ್ಟಿರೋದು ಅಲ್ವರ ಎಲ್ಲ ಕಡೆ ಒಂದ್ಬಿಟ್ಟು ಬರಿ ಯುದ್ಧಗಳು ಅಸಮಾಧಾನ ಎಲ್ಲ ಸಮಾಧಾನ ಸಮಾಧಾನ ಅಲ್ವರ ಕ್ರೈಸ್ಟ್ ಮಾಡ್ತಾರಂತೆ ದೇವ್ರ ಮಗನಾಗಿ ಇಬ್ರು ನನ್ನ ನಡುವೆ ಮಾತುಕತೆ ಮಾತಾಡಿ ಏನ್ ತರ್ತಾರಂತೆ ಸಂಧಾನ ಅದರ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಕ್ರೈಸ್ಟ್ ಅದನ್ನ ತರ್ತಾರಂತೆ ಆಮೇಲೆ ಸೆರೆಮನೆ ಮಾಡ್ತಾರೆ ತೆಗಿತಾರೆ ಏನ್ ಸೆರೆಮನೆ ಎಲ್ಲಾರು ಮರಣದ ಸೆರೆಮನೆಯಲ್ಲಿ ಏನಾಗೋರೆ ಇದಾರೆ ಅಲ್ಲರಾ ಇವ್ನ ಯಾರೋ ಸತ್ತೋಗ್ಬಿಟ್ಟ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ಏನು ಮಾಡಿದ್ರೆ ಸಮಾಧಾನ ಆಗಲ್ಲ ಅಲ್ಲಿ ಅವನಿಗೆ ಅದರ ಏನು ಮಾಡ್ತಾನೆ ಏನು ಮಾಡೋಕ್ಕಲ್ಲ ಕಣ್ಣೀರು ಹಿಡಿತಾನೆ ಅಷ್ಟೇ ನೀವು ಕಣ್ಣೀರಿಡ್ಬೇಕೈತಾರೆ ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಏಸು ಕಸಿ ಮಾಡ್ಲಾಜ ಸಮಾಧಿ ಇಲ್ಲಿ ಅದರ ಏಸು ಕೃಷಿ ಮಾಡ್ಬಿಟ್ರ ವ್ಯತ್ಯೆ ಪಟ್ಟಿ ಅವರು ಕಣ್ಣೀರು ಇಟ್ಬಿಟ್ರೆ ಯಾಕಂದ್ರೆ ಬೇರೆ ಏನು ದಾರಿ ಇಲ್ಲ ಅದರ ಇರೋದು ಒಂದೇ ಪುನರುತ್ಥಾನ ಅದಕ್ಕೆ ಹೇಳ್ಬಿಟ್ರು ಅದರ ನಾನೇ ಪುನರುತ್ಥಾನ ನಾನೇ ಜೀವವು ಅದರ ಸತ್ರು ಸರಿನಾಯ್ತ ನಿಮ್ಮ ಅಣ್ಣ ಬರ್ತಾನೆ ಚಿಂತೆ ಮಾಡ್ಬಿಡಾ ಅಂತಂದ್ರು ಅದರ ಅದೇ ಆ ಮಾತು ಸಾಕಾಯ್ತಾ ಮರಿಯಾಳ್ಗೆ ಮಾತಾಳ್ಗೆ ಅಂದ್ರೆ ಇಲ್ಲ ಅದೇ ಕ್ರೈಸ್ಟ್ ಏನ್ ಮಾಡಿದ್ರು ಸರಿ ತಗೋ ಅಂತ ಅಂದ್ಬಿಟ್ಟು ಇನ್ ಮಟ್ಟಿಗೆ ಏನ್ ಮಾಡ್ತಾರೆ ಸತ್ತೋರನ್ನ ಎಬ್ಬಿಸ್ತಾರೆ ಇದೇ ಮನ್ಷನ್ ಬೇಕಾಗಿರೋದ್ರಿ ಅದರ ಯೋಚನೆ ಮಾಡಿರ್ತೀನಿ ಎಲ್ಲಾ ಸತ್ತಿರವ್ರ ಎದ್ಬಿಟಾ ಅಂತಂದ್ರೆ ಎಷ್ಟು ಜನಕ್ಕೆ ಎಷ್ಟು ಸಂತೋಷ ಆಗ್ತಾರೆ ಯೋಚನೆ ಮಾಡಿರ್ತೀನಿ ಅದರ ಎಂತ ದುಷ್ಟು ಜನಗಳವ್ರೆ ಅವ್ರಿಗೂ ಒಬ್ರು ಪ್ರೀತಿ ಮಾಡೋರು ಏನಾವರೇ ಅವ್ರೆ ಅವ್ರ ಎದ್ ಬಂದ್ರೆ ಏನ್ ಮಾಡ್ತಾರೆ ಅವಾಗ ಏ ಆಗ್ ಬಿಟ್ಬಿಡಪ್ಪ ಓಲಿ ಏನೋ ಮೋಸವಾಗಿದ್ದೆ ಕೆಟ್ಟತನ ಮಾಡಿಬಿಟ್ಟೆ ಆಯ್ತು ಇನ್ನು ಮುಂದಕ್ಕೆ ಏನು ಮಾಡ್ಬಿಡ ಮಾಡ್ಬಿಡ ಅಂತ ಹೇಳಿದ್ರೆ ಏನು ಮಾಡ್ತಾನೆ ಅವನು ಖಂಡಿತ ಹೋಗಿ ತಿತ್ಕೊಂಡು ಏನು ಮಾಡ್ತಾನೆ ಬರ್ತಾನೆ ಅದರ ಹಿಟ್ಲರ್ ನಾವು ಹೇಳ್ತಿರಲ್ಲ ಏನು ವರ್ಷ ಮ್ಯಾನ್ ಆನ್ ಅರ್ಥ್ ಅಂದರೆ ಹಿಟ್ಲರ್ ಅಂತೀರಿ ಅರವತ್ತು ಲಕ್ಷ ಓದ್ದಿನ ಪೀಸ್ ಪೀಸ್ ಮಾಡಾಕ್ಬಿಟ್ಟ ನಾಶ ಮಾಡಾಕ್ಬಿಟ್ಟ ಅಂದ್ಬಿಟ್ಟ ಅಂದ್ರೆ ಇವಾಗ ಅವನು ಎದ್ದು ಬಂದರೆ ಅವನ ಪ್ರೀತಿ ಮಾಡೋದು ಯಾರು ಇಲ್ವಾ ಹಾಂ ಇದ್ರು ಅವಂಗೂ ವೈಫ್ ಇದ್ರು ಅದರ ಅವನಿಗೆ ಮಕ್ಳು ಏನಿರಲಿಲ್ಲ ಅದೇ ವೈಫಾ ಹಾಂ ಇದ್ರು ಅಂದ್ರೆ ಅವನಿಗೂ ಪ್ರೀತಿ ಮಾಡೋದಿದ್ರು ಅವ್ನ ಬಗ್ಗೆ ಕೇಳ್ಬೇಕಾದ್ರೆ ಓದ್ರಿ ಎಲ್ಲರ ಅವನು ಹೆಚ್ಚಿನಾಗೆ ಮಿಕ್ಕಿ ಮೌಸ್ ನೋಡ್ತಾ ಇದ್ದಂತೆ ಕಾರ್ಟೂನ್ಗಳನ್ನ ಇವ್ ನಾವು ಯೋಚನೆ ಮಾಡೋದು ಅಂತ ಸ್ಟಬನ್ ಡಿಕ್ಟೇಟರು ಕಾರ್ಟೂನ್ ಸಾಧ್ಯನ ಏ ನೋ ಚಾನ್ಸ್ ನೋ ಪಾಸಿಬಲ್ ಅವನಲ್ಲಿ ಈ ಥರ ತಮಾಷಿ ಇರೋದೆಲ್ಲ ಸಾಧ್ಯನೇ ಇಲ್ಲ ನಮ್ಗೆ ಆದರೆ ಹೇಳ್ತಾರೆ ಆದ್ರೆ ಅವ್ನ್ ಮೀನಿಂಗು ಅವನಲ್ಲ ಎಲ್ಲ ಒಳ್ಳೆದೇನೈತೆ ಐತೆ ಕ್ರಿಸ್ತನ್ ರಾಜ್ಯಲ್ಲಿ ಎದ್ ಬಂದರೆ ಅವನಿಗೆ ಪ್ರೀತಿ ಏನು ಮಾಡ್ತಾನೆ ದೇವ್ರ ಕಡೆ ಏನು ಮಾಡ್ತಾನೆ ಎರಕಂತಾನೆ ಅಲ್ದ ನೇಮ್ ಮಾಡೋದು ನೋಡ್ರಿ ಸಮಾಧಿಂದು ಎಬ್ಬಿಸ್ತಾರೆ ನೋಡೈತಿ ಅದರ ಹಾಂ ಅವಾಗ ಎಷ್ಟು ಜನ ಒಡೆಯಕ್ ಬರ್ತಾರೆ ಅವನ್ನ ಅವಾಗ ಎಷ್ಟೆಲ್ಲ ಅವನ್ಗೆ ಮನಸ್ತಾಪಗಳಾಗ್ತದೆ ಎಷ್ಟೆಲ್ಲ ಬೇಜಾರಾಗ್ತದೆ ಮಾಡಿದ್ನೆಲ್ಲ ತಿತ್ಕೊಂಡು ಏನಬೇಕು ಅವ್ನ್ ಸತ್ತಿ ಕಡೆಗೆ ಬರಬೇಕು ಅಲ್ವರ ಇದನ್ನೆಲ್ಲ ಮಾಡೋ ತನಕ ಏನ್ರಿ ಸುಮ್ಮನೆ ಇರೋದಿಲ್ವಂತೆ ಅದರ ಅದಕ್ಕೆ ಏನ್ರಿ ಇದನ್ನ ಕರ್ತನಾಗಿರಂತ ಏನ್ರಿ ಯೇಸು ಕ್ರಿಸ್ತನ ಏನ್ರಿ ಇದನ್ನ ತಂದೆಯ ದೇವ್ರ ಏನ್ ಮಾಡ್ರಂತೆ ಅವನ್ನ ಈ ಪೊಸಿಷನ್ಗೆ ನೇಮಿಸಿದಾರಂತೆ ಅದ್ಗೇಳ ಇರುವಾತನೇ ಇರುವನು ಅದರ ಏನ್ರಿ ತನ್ನ ಸೇವಕನು ಅವನಿಗೆ ದೇವ್ರೇ ಏನ್ರಿ ಆಧಾರ ಅಂತಂಬಿಟ್ಟು ಅಂದ್ರ ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ನಾವೇನ್ ಮಾಡೋಣ ಇವತ್ತಿನ ಸ್ಟಡಿ ನಾವು ಇಲ್ಲಿ ನಿಲ್ಸೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಇದು ನಿಂಗೆ ಕಂಟಿನ್ಯೂ ಮಾಡೋಣ ದೇವ್ರ ವಾಕ್ಯಗಳನ್ನ ಆಶೀರ್ವಸ್ಲಿ ಯಾರ್ಗೇನ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ ಈಗ ಜಹೋ ಜನಾಗೆ ಇರುವಾತನು ಅಂತಾರೆ ಜೀವಿಸಿಯ ಆಲ್ಫಾ ಒಮೇಗಾ ಅಂತ ಹೇಳ್ತಾರೆ ಆದಿಯೋ ಅಂತ್ಯವೋ ಅಂತಾರೆ ಇದೆರಡು ಕನ್ಫ್ಯೂಸ್ ಇದ್ರ ಬಗ್ಗೆ fast ನಂಗೆ ಚರ್ಚೆ ಮಾಡಿದ್ರು ತುಂಬಾ argue ಮಾಡಿದ್ವಿ GS is the alpha and omega ಅಂತ ನಾನು no no heavenly father is the ಆದಿ ಅಂತ ಹೇಳಿದೆ ಇದ್ರ ಬಗ್ಗೆ ಚರ್ಚೆ alpha ಅಂದ್ರೆ ಏನು ಆದಿ omega ಅಂದ್ರೆ ಅಂತ್ಯ ಅಂದ್ರೆ ಜೀಸಸ್ ಗೆ ಆದಿ ಇದೆಯಾ ಹೌದ್ ತಾನೆ ಆಲ್ಫಾನೋ ಅವ್ರೆ ಒಮೆಗಾನೋ ಅವ್ರೆ ಅಂದ್ರೆ ಅವ್ರಿಗೆ ಆದಿನೂ ಇದೆ ಅಂತ್ಯನೂ ಇದೆ ಅಂತ ತಾನೇ ಅರ್ಥ ಹೌದು ಹಾಗ ದೇವ್ರಿಗೆ ಆದಿ ಅದೇ ಡಿಫ್ರೆನ್ಸ್ ದೇವ್ರ ಅನಾದಿ ದೇವರು ಆರಂಭನೂ ಇಲ್ಲ ಇಲ್ಲ ಅಂತ ಕಿಸ್ತೇನಿದೆ ಆರಂಭ ಇದೆ ಅಂತ ಇದೆ ಅಂದ್ರೆ ಏನರ್ಥ ಅವರೇ ಬೇರೆ ಇವರೇ ಬೇರೆ ಅಂತಾನೆ ಅರ್ಥ ಹೇಳಬೇಕಾಗಿತ್ತು ಹಾ ಅದಕ್ಕೆ ಮಾತಾಡ್ಬೇಕು ಜ್ಞಾನವಾಗಿ ಮಾತಾಡ್ಬೇಕು ಅದಕ್ಕೆ ಫಸ್ಟ್ ಓದ್ಬೇಕು ಆಯ್ತರ ಅದಕ್ಕೆ ಹೇಳೋದು ಕೂತ್ಕೊಂಡು ಎಲ್ಲಾ ಓದ್ರಿ ಆಯ್ತರ ವಾಕ್ಯಗಳನ್ನ ಏನು ಮಾಡಿ ಇವೆಲ್ಲ ಬುಕ್ಸ್ಗಳನ್ನ ಸಮಾಧಾನ ಕೂತ್ಕೊಂಡು ಓದ್ಬೇಕು ಓದೋಂಥ ಚಟ ನಾವು ಏನು ಮಾಡಬೇಕು ಬೆಳೆಸ್ಕೊಬೇಕು ನಮ್ಗೆ ಯಾರಿಗೂ ಹುಟ್ಟಿದ ತಕ್ಷಣ ಕೆಲವೊಂದೆಲ್ಲ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಕರೆಕ್ಟಾ ಸ್ಕೂಲ್ಗೆ ಹೋಗಿ ಎರಡು ಎರಡು ಲಾ ನಾಲ್ಕು ಅಂತ ಬಂದಿತ್ತಾ ನಮಗೆ ಇರ್ಲ ಎರಡು ಮೂರ್ಲಾ ಆರು ಅಂತ ಗೊತ್ತಿತ್ತಾ ಟೂ ತ್ರೀ ಝ ಸಿಕ್ಸ್ ಟೂ ಫೋರ್ ಝ ಏಟ್ ಅಂತ ಗೊತ್ತಿತ್ತಾ ಇಲ್ಲ ಇಲ್ಲ ಇಲ್ಲಿಗೆ ಏನು ಮಾಡಿದ್ರು ಸ್ಕೂಲಿಗೆ ಕಳಿಸ್ಬಿಟ್ಟು ಕಲಿಬೇಕು ಹಂಗೆ ಕಲಿಬೇಕು ಅಲ್ರ ಎಲ್ಲ ಕಲಿಬೇಕು ದೇವ್ರ ಮಕ್ಕಳು ನನ್ನ ಕಲಿಯೆಲ್ಲ ಹಂಗೆ ಇರ್ತೀನೋದ್ರೆ ಇರಪ್ಪ ಎಕ್ಸಾಮ್ ಫೇಲ್ ಆಯ್ತಿಯಾ ತೊಂದ್ರೆಯೇ ಇಲ್ಲ ರಜಾ ಅಂತವ್ರು ಅಷ್ಟೇ ಓಕೆನಾ ಸರಿ ಓಕೆ ಯಾರಿಗೇನೋ ಪ್ರಶ್ನೆ ಇದೆಯಾ ಏನೋ ಡೌಟ್ಸ್ ಇದೆಯಾ ಏನೋ ಹೇಳ್ಬೇಕಾ ಸರಿ ಓಕೆ